ಕರ್ನಾಟಕದಲ್ಲಿ ದೋಸ್ತಿ ಸರ್ಕಾರ ಬಹುಶಃ ಅತೃಪ್ತರನ್ನು ಮನವೊಲಿಸಲು ಸಾಧ್ಯವಿಲ್ಲ ಎಂಬ ಸಣ್ಣ ಸುಳಿವನ್ನು ಪಡೆದುಕೊಂಡಂತೆ ಕಾಣುತ್ತೆ. ಅದಕ್ಕೆ ಬಹುಶಃ ಮುಂದುವರಿದ ಭಾಗವಾಗಿ ಎರಡು ಕೆಲಸಗಳನ್ನು ಮಾಡ್ತಾ ಇದೆ. ಒಂದು ಕಡೆ ರಾಜ್ಯಾದ್ಯಂತ ಸಾರ್ವಜನಿಕವಾದ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ದಟ್ ಶೋಸ್ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್. ನಂಬರ್ ಟೂ, ಈ ಕಡೆ ಕಾನೂನಾತ್ಮಕ ಹೋರಾಟವನ್ನು ಬಿಗಿಗೊಳಿಸಿ ಕಾನೂನಾತ್ಮಕವಾಗಿ ಸರ್ಕಾರವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯವೇ ಎಂಬುದು ಎರಡು ಟಫ್ ಇದ್ದಂಗಿದೆ. ಬಟ್ ಲೆಟ್ ಮೀ ಸಿ ಈಗೇನು ಬರ್ತಾ ಇದೆ ಈ ಕ್ಷಣದ ಸುದ್ದಿ. ಉಳಿದ ಬೆಳವಣಿಗೆಗಳನ್ನು ಆಮೇಲೆ ಹೇಳ್ತೀನಿ. ಮುಂಬೈ ಹೋಟೆಲ್ನಲ್ಲಿ ಕುಳಿತಿರುವ ಅತೃಪ್ತರಿಗೆ ಈಗ ಅನರ್ಹತೆಯ ಭೀತಿಯನ್ನು ತೋರಿಸುತ್ತಿದ್ದಾರೆ. ಕಾರಣ ಅವರೆಲ್ಲರ ವಿರುದ್ಧ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿ ಕ್ರಮ ತೆಗೆದುಕೊಳ್ಳಿದ್ದ ಸ್ಪೀಕರ್ ಕಾರ್ಯದರ್ಶಿಗೆ ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ ಟೀಮ್ ದೂರು ಕೊಟ್ಟಿದೆ. ಈ ದೂರಿಗೆ ಆಧಾರ ತಮಿಳುನಾಡು ಪ್ರಕರಣ ಆಧರಿಸಿ ಕ್ರಮ ಕೈಗೊಳ್ಳುವಂತೆ ಮನವಿ. ಅತೃಪ್ತರಿಗೆ ಮಾಹಿತಿ ಕೊಟ್ಟು ದೂರು ಕೊಟ್ಟ ಕೈಪಡೆ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಾವು ಹಿಂಗೆ ಮಾಡ್ತೀವಿ ನಿಮಗೆ ಬಿ ಕೇರ್ ಪಾಲ್ ಅಂತ. ಯಾಕೆ ಅಂದರೆ ನಾಳಿನ ಸಿ ಎಲ್ ಪಿ ಸಭೆಗೆ ನಾವು ಬರಲ್ಲ ಅಂತ ಅವ್ರು ಹೇಳಿದ ಬೆನ್ನಲ್ಲೇ ಕನ್ಫರ್ಮ್ ಆಯಿತು ಕಾಂಗ್ರೆಸ್ಗೆ ಇವರನ್ನು ಬಗ್ಸೋಕ್ಕಾಗಲ್ಲ ಅಂತ. ಇವ್ರಿಗೇನು ಮಂತ್ರಿಗಿರಿ ಕೊಟ್ಟರೂ ಆಗಲ್ಲ, ಏನು ಕೊಟ್ಟರೂ ಆಗಲ್ಲ, ಇವ್ರು ಬರಲ್ಲ, ಇವರು ಅಷ್ಟು ರೊಚ್ಚಿಗೆ ತೋಗ್ಬಿಟ್ಟಿದ್ದಾರೆ ಅಂತ. ಹಂಗಾಗಿ ಈಗ ಕಾನೂನಲ್ಲಿ ಕಟ್ಟಾಕ್ಬಿಟ್ಟು ನೋಡಬಿಡೋಣ ಒಂದು ಕೊನೆಯ ಯತ್ನ ಅಂತ ಕೈ ಹಾಕದಂಗೆ ಕಾಣಿಸುತ್ತಿದೆ. ಇದು ಈ ಕ್ಷಣ ಬಂದಿರುವಂತಹ ಸುದ್ದಿ. ಆಲ್ ರೈಟ್, ಈ ಆ್ಯಂಟಿ ಡಿಫೆಕ್ಷನ್ ಪಕ್ಷಾಂತರ ನಿಷೇಧ ಕಾಯ್ದೆ ಕುರಿತಂತೆ ಏನಾಗತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗತ್ತೆ. ತಿಳ್ಕೊಳ್ಳದೇ ಇದ್ರೆ ನಮಗೂ ಕಷ್ಟ ಇದೆ ಅಂತ ಕಾಣುತ್ತೆ. ಸಾಧ್ಯವೇ ಅಸಾಧ್ಯವೇ ಅನ್ನೋದನ್ನು ನೋಡಬೇಕು ನಾವು. ಆಲ್ ರೈಟ್, ಲೆಟ್ ಅಸ್ ಸಿ. ಎಸ್, ಪಕ್ಷಾಂತರ ನಿಷೇಧ ಕಾಯ್ದೆ ಏನು ಹೇಳುತ್ತೆ ಅದನ್ನು ಮೊದಲು ನೋಡ್ಬಿಡೋಣ. ಓಕೆ, ಸ್ಪೀಕರ್ ತೀರ್ಮಾನ ಹೊರಬೀಳುವ ಮೊದಲೇ ಅತೃಪ್ತರ ಮೇಲೆ ಪ್ರಜಾಪ್ರತಿನಿಧಿ ಕಾಯ್ದೆಯ 164 ಒಂದು ಬಿ ಅಸ್ತ್ರ ಬಳಸಲು ಕಾಂಗ್ರೆಸ್ಸಿಗರು ಕಾನೂನು ಕೋಶದ ಸಲಹೆ ಸೂಚನೆ ಪಡೆದು ಅಸ್ತ್ರ ಪ್ರಯೋಗಿಸಲು ಸ್ಕೆಚ್ ಹಾಕಿಕೊಂಡಿದ್ದಾರೆ. ಬಿಜೆಪಿ ಸೇರಿದರೂ ಸಚಿವ ಸ್ಥಾನ ಸಿಗಬಾರದು ಅಂತ ನೆರೆಯ ತಮಿಳುನಾಡಿನಲ್ಲಿ ಶಾಸಕರ ಅನರ್ಹತೆ ಉಲ್ಲೇಖಿಸಿ ಸ್ಪೀಕರ್ಗೆ ದೂರು ಕೊಡೋಕ್ಕೆ ಕಾಂಗ್ರೆಸ್ ಶಾಸಕರು ಮುಂದಾಗಿದ್ದಾರೆ, ಸಜ್ಜಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಏನಿದು ಪ್ರಜಾಪ್ರತಿನಿಧಿ ಕಾಯ್ದೆ 164 ಒಂದು ಬಿ ಏನು ಹೇಳತ್ತೆ ಅಂತ ನೋಡೋಣ. ಯಾಕಂದರೆ ಇದು ತಡೆಯಕ್ಕಷ್ಟೇ ಕೆಲಸ. ರೆಬೆಲ್ಸ್ಗೆ ಬಂದಿರುವಂಥ ಪ್ರಾಬ್ಲಮ್ ಇದು. ಪ್ರಜಾಪ್ರತಿನಿಧಿ ಕಾಯ್ದೆ 64 ಬಿ ಅಡಿ ಪ್ರಕರಣ ದಾಖಲಿಸಲು ಇವರು ನಿರ್ಧಾರ ಮಾಡಿದ್ದಾರೆ, ಮಾಡ್ಬೋದು, ನೋ ಪ್ರಾಬ್ಲಮ್. 10ನೇ ಶೆಡ್ಯೂಲ್, ದಿಸ್ ಇಸ್ ದಿ ಪ್ರಾಬ್ಲಮ್. 10th ಶೆಡ್ಯೂಲ್ನ ಪ್ಯಾರಾಗ್ರಾಫ್ 2 ಅಂದರೆ ಪ್ಯಾರಾ 2 ಪ್ರಕಾರ ಅನರ್ಹತೆ ಕೇಳ್ತಾ ಇದ್ದಾರೆ. ಆಗೇನಾಗತ್ತಪ್ಪ ಅಂದರೆ 10th ಶೆಡ್ಯೂಲ್ ಆಪರೇಟ್ ಮಾಡೋದಷ್ಟು ಈಸಿ ಅಲ್ಲ. ಸುಪ್ರೀಂ ಕೋರ್ಟ್ ಭಾಳ ತೀರ್ಪುಗಳನ್ನು ಈ ವಿಚಾರದಲ್ಲಿ ಕೊಟ್ಟಾಗಿದೆ. ಈ ಕಾಯ್ದೆ ಪ್ರಕಾರ ಅನರ್ಹಗೊಳಿಸಿದರೆ ಅತೃಪ್ತರು ಬಿಜೆಪಿಗೆ ಹೋದರೂ ಸಚಿವ ಸ್ಥಾನ ದಕ್ಕಲ್ಲ ಅನ್ನೋದು ಅವರ ಲೆಕ್ಕಾಚಾರ. ಆಲ್ ರೈಟ್, ಈ ಸೆಕ್ಷನ್ ಪ್ರಕಾರ ನ್ಯಾಯಾಲಯದಲ್ಲಿ ತೀರ್ಪು ಬರಬೇಕು, ಇಲ್ಲವೇ ರಾಜೀನಾಮೆ ಕೊಟ್ಟು ಮರು ಆಯ್ಕೆ ಆಗಬೇಕು. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದೇ ಆರ್ ಡೂಯಿಂಗ್. ರಾಜೀನಾಮೆ ಕೊಟ್ಟು ಆಯ್ಕೆ ಆಗೋಕ್ಕೆ ಅವರು ಟ್ರೈ ಮಾಡ್ತಾ ಇರೋದು ಅವರುಗಳು. ನನ್ನದೇ ಮರಾಸ್ಕಿ ಜನಪ್ರತಿನಿಧಿ ಕಾಯ್ದೆ ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ನಿಂದ ಸಕಲಿಸಿದ್ದೀವಿ. ಲಾಸ್ಟ್ ಅಟೆಂಪ್ಟು ಕಾಂಗ್ರೆಸ್ ಒಂದು ಹುಲ್ಲು ಕಡ್ಡಿ ಆದರೂ ಸರಿ ಅದನ್ನು ಹಿಡ್ಕೊಂಬಿಟ್ಟು ಹೆಂಗಾದರೂ ಮಾಡಿ ಈಜಿಸಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅಂತ. ಅಥವಾ ಈ ಪ್ರಯೋಗ ಮಾಡುವ ಮೂಲಕ ಸಮಯವನ್ನು ಖರೀದಿ ಮಾಡಿಕೊಂಡು ಒಂದಷ್ಟು ಜನರನ್ನು ಒಪ್ಪಿಸಿಯೋ, ಮನವೊಲಿಸಿಯೋ, ಬೆದರಿಸಿಯೋ, ಅಥವಾ ಒತ್ತಡದಲ್ಲೋ ಅಥವಾ ಪ್ರೀತಿಯಿಂದಲೋ ಕರೆದುಕೊಂಡು ವಾಪಸ್ ಬರೋಣ ಅನ್ನೋ ಪ್ಲಾನೂ ಇರಬೇಕು. ಗುಂಪು ಗುಂಪಾಗಿ ರಾಜೀನಾಮೆ, ವಿಮಾನ ಪಯಣ, ಹೇಳಿಕೆಗಳೇ ಪಕ್ಷ ವಿರೋಧ ಚಟುವಟಿಕೆ? ನೋ, ನಾಟ್ ಪಾಸಿಬಲ್. ಬಿಕಾಸ್ ಕಾಂಗ್ರೆಸ್ ಈ ಕೆಲಸಗಳನ್ನು ಈ ಹಿಂದೆ ಆದವರ ಮೇಲೆ ಯಾವಾಗಲೂ ತೆಗೆದುಕೊಂಡಿಲ್ಲ. ನೀವು ಯಾವಾಗಲೂ ತಗೊಂಡಿಲ್ಲ ನೀವು ಆ ಕ್ರಮಗಳನ್ನ. ಇದೇ ರೀತಿ ಗುಂಪಾಗಿ ರಾಜೀನಾಮೆ ಆಗದೆ ಇರ್ಬೋದು, ವಿಮಾನ ಪಯಣ, ಹೇಳಿಕೆಗಳು, ಇವ್ಯಾವು ಆಧಾರವಾಗಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆಗೆ. ಶಾಸಕ ಸ್ಥಾನಕ್ಕೆ ಬರಲ್ಲ, ಪಕ್ಷಕ್ಕೆ ಬೇಕಾದ್ರೆ ಬರುತ್ತೆ. ನೀವು ಪಕ್ಷದಿಂದ ಬೇಕಾದ್ರೆ ಅವ್ರನ್ನ ನೀವು ಸಸ್ಪೆಂಡ್ ಮಾಡ್ಬೋದು, ಡಿಸ್ಮಿಸ್ ಮಾಡ್ಕೋಬಹುದು. ಶಾಸಕದಕ್ಕೆ ಬರೋದಿಲ್ಲ. ಹಿಂಗೆ ಬರೋದಾದ್ರೆ ಈ ಹಿಂದೆ ಕಾಂಗ್ರೆಸ್ ಶಾಸಕರೇ ಬಹುಜನರು ಕೊಟ್ಟಂಗೆ, ಇವತ್ತು ಸಿದ್ದರಾಮಯ್ಯನವ್ರ ಹಿಂದೆ ಓಡಾಡ್ತಿರೋ ಸುಧಾಕರ್ ಇರ್ಬೋದು, MTB ನಾಗರಾಜ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಅವರೆಲ್ಲ ಕೊಟ್ಟಿದ್ದಕ್ಕೇನು? ಹಂಗಾಗಿ ಅದಾಗ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ನೋಡೋಣ. ಇದೆಲ್ಲವೂ ಬಿಜೆಪಿ ಜೊತೆ ಕೈಜೋಡಿಸೋದಕ್ಕೆ ಸಾಕ್ಷಿ ಅಂತ ಸ್ಪೀಕರ್ಗೆ. ಬಿಜೆಪಿ ಜೊತೆ ಕೈಜೋಡಿಸಿದ್ದಾರೆ ಅಂತ ಸಾಕ್ಷಿ ಅಂತ ಹೇಳಲಿಕ್ಕೆ ಸದ್ಯಕ್ಕೆ ಕಾಂಗ್ರೆಸ್ ಹತ್ರ ಯಾವುದೇ ದಾಖಲೆ ಇಲ್ಲ. ಸರ್, ಇವತ್ತು ಅಲ್ಲಿ ಇಲ್ಲಿ ಬಿಜೆಪಿ ಯಾರೋ ಏನು ನಾನು ಹೋಗಿದ್ದೆಪ್ಪ, ಏನಿಗೆ ಹೋದ್ರೆ, ಏನಿಗೆ ಹೋದ್ರೆ ಅಂತ ಕೇಳ್ತೀನಿ. ಸರಿ, ಓಕೆ, ಪದೇ ಪದೇ ಎಲ್ಲ ನಾನು 100 ಸರಿ ಹೋಗ್ತೀನಿ. ಏನಿಗೆ ಹೋದ್ರೆ, ನಾನು ಅವನು ಫ್ರೆಂಡ್ ಆಗಿರಬಾರ್ದ? ನಾನು ಮೀಟೇ ಮಾಡಬಾರ್ದ? ಈ ಕ್ಷಣಕ್ಕೆ ಈ ಸಂದರ್ಭದಲ್ಲಿ ನೀವು ಯಾರು ಈ ಕ್ಷಣ ತೀರ್ಮಾನ ಮಾಡಕ್ಕೆ, ನೀವ್ಯಾರು ಕ್ಷಣ ತೀರ್ಮಾನ ಮಾಡಕ್ ನಾನು ಎಲ್ಲಿ ಹೋಗ್ಬೇಕು ಅನ್ನಕ್ಕೆ? ನೀವ್ಯಾರು ತೀರ್ಮಾನ ಮಾಡಕ್ಕೆ? ಅದನ್ನ ಇಷ್ಟು ದಿನಗಳಿಂದಲೂ ಕೂಡ ಆಪರೇಷನ್ ಕಮಲ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋಗಳಿವೆ. ಡೋಂಟ್ ಇಮ್ಯಾಜಿನ್ ಅಂಡ್ ಟಾಕ್.
ಇಷ್ಟು ದಿನ ನನ್ನ ಇಷ್ಟ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಕೋತೀನಿ ಎಲ್ಲಿಗೆ ಬೇಕಾದ್ರೂ ಬಂದ್ಕೋತೀನಿ, ನೀವು ಯಾರು ಅದನ್ನು ಕೇಳಕ್ಕೆ ಒಳ್ಳೆ ಕಷ್ಟವಾಯ್ತಲ್ಲ ನನಗೆ. ಒಂದು ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಅವ್ರು ಎಲ್ಲಿ ಬೇಕಾದರೂ ಹೋಗ್ಬೋದು. ಎಕ್ಸಾಕ್ಟ್ಲಿ, ಅವ್ರಿಗೆ ಹೋದ ಮಾತ್ರಕ್ಕೆ ಸೇರಿದ್ದಾರೆ ಅಂತ ಅರ್ಥನ, ಬಿ ಜೆ ಪಿ ಜೊತೆ ಇದ್ದಾರೆ ಅಂತ ಅರ್ಥನ? ಎಕ್ಸಾಕ್ಟ್ಲಿ, ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಲೀಗಲಿ ಐ ಆಮ್ ಆಸ್ಕಿಂಗ್, ಮಾರಲಿ ಎಥಿಕಲಿ ಬೇರೆ, ಲೀಗಲಿ ಲೀಗಲಿ ಹೇಳ್ತಾ ಇದ್ದೀನಿ. ಏನಿಗೆ ಹೋದ್ರೆ ಶಿವಕುಮಾರ್ ಮನೆಗೆ ಯಡಿಯೂರಪ್ಪನವ್ರು ಬಂದಿದ್ರು, ಹಂಗಾಗಿ ಯಡಿಯೂರಪ್ಪನವ್ರು ಬಿ ಜೆ ಪಿ ಕಾಂಗ್ರೆಸ್ ಸೇರ್ಕೋತಾ ಇದ್ದಾರಾ? ಇಲ್ಲ. ದೆನ್ ಬಟ್ ಶಾಸಕ ಸ್ಥಾನಕ್ಕೆ ಅವ್ರು ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ತೀನಿ ಅಂತ ಹೋದ ಮೇಲೂ ನಾ ಮೀಟ್ ಮಾಡ್ತೀನಿ, ಸೋ ವಾಟ್, ನಾ ಬಿಜೆಪಿ ಸೇರಿದೀನಾ? ಅಂದ್ರೆ ಬಿಜೆಪಿಗೆ ಸೇರ್ಪಡೆ ಆದ್ರೆ ಮಾತ್ರ ಬಿಜೆಪಿ ಯಡಿಯೂರಪ್ಪನವ್ರ ಜೊತೆ ಕುತ್ಕೊಂಡು ಕಾಪಿನೇ ಕುಡಿತೀನಪ್ಪ. ಏನೀಗ ಅಂತ ನನ್ನ ಪಾಯಿಂಟ್ ಅವ್ರದ್ದು, ಲೀಗಲಿ ನಾ ಕೇಳ್ತಿರೋದು, ಮಾರಲಿ ಎಥಿಕಲಿ ಅಲ್ಲ, ಲೀಗಲಿ ತಪ್ಪ, ನೈತಿಕವಾಗಿ ಅಲ್ಲ, ಲೀಗಲಿ ಕಾನೂನಾತ್ಮಕ. ಏನೀಗ, ಸೋ ವಾಟ್? ಹಾಗಿದ್ರೆ ಇದನ್ನ ಕೊಡ್ತಾ ಇರೋದಾದ್ರೂ ನನಗೆ ಗೊತ್ತಿಲ್ಲ. ಅದೇ ಹೇಳಿದ್ದು, ಕೊನೆ ಹಂತದಲ್ಲೂ ಅವ್ರು ಕೊನೆ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಸುಮ್ಮನೆ ಟಿಪಿಕಲ್ ಲಾಯರ್ಗಿರಿ ಪ್ರಕಾರದಲ್ಲಿ ಅದನ್ನೆಲ್ಲ ಪಾಯಿಂಟ್ಗಳು ಆ್ಯಡ್ ಮಾಡ್ತಿದ್ದಾರೆ ಅಷ್ಟೇ. ಸ್ಪೀಕರ್ಗೆ ದೂರು ಕೊಡುವಾಗಲೂ ಅತೃಪ್ತರಲ್ಲಿ ಬಿರುಕು ಮೂಡಿಸುವಂತೆ ಈ ಕಂಪ್ಲೇಂಟ್ ಎಲ್ಲ ಹಾಕೋತಿದ್ದಾರೆ. ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಬಿ ಸಿ ಪಾಟೀಲ್ ಮೇಲೆ ಶೆಡ್ಯೂಲ್ ಅನ್ವಯ ದೂರನ್ನು ಕೊಡ್ತಾ ಇದ್ದಾರೆ. ಇನ್ ಕೇಳ, ನಾಟ್ ಪಾಸಿಬಲ್ ಅಗೈನ್, ಯು ಕಾಂಟ್ ಡಿವೈಡ್ ಆಸ್ ಯು ವಾಂಟ್ ಅಂತ ನಾನು. ತಪ್ಪು, ಮರ್ಡರ್ ಆಗಿದೆ ಅಂದ್ರೆ ಮರ್ಡರ್ ಎಲ್ಲರೂ, ಯು ಕಾಂಟ್ ಸೇ ಓನ್ಲಿ ಮೂರು ಜನದ ಮರ್ಡರ್ ಇನ್ನಿಬ್ಬರದಿಲ್ಲ ಅಂತ ಬರಲ್ಲ ನಿಮ್ಗೆ. ಇವರುಗಳು ಅವ್ರನ್ನ ಪ್ರೊವೋಕ್ ಮಾಡಿದ್ದಾರೆ. ದೀಸ್ ಆರ್ ಆಲ್ ಅಟೆಂಪ್ಟ್ಸ್ ಟು ಕವರ್ ಅಪ್ ದೇರ್ ಮಿಸ್ಟೇಕ್ಸ್ ಅಷ್ಟೇ. ಮಲಕ್ಕೊಂಡು ನಿದ್ದೆ ಹೊಡೆದ್ಬಿಟ್ರು ಕಾಂಗ್ರೆಸ್ನವರು, ಉಡಾಫೆ ಮತ್ತು ದಿಮಾಕನಲ್ಲಿ ಓಡಾಡ್ತಾ ಇದ್ರು. ದೋಸ್ತಿ ಸರ್ಕಾರ ಒಬ್ಬರನ್ನೊಬ್ರು ಬಡದಾಡ್ಕೊಂಡ್ರು, ಈ ಹಂತ ತಲಪಲ್ಲ ಅಂತ ಲೆಕ್ಕ ಹಾಕಿದ್ರು. ಪರ್ಟಿಕ್ಯುಲರ್ಲಿ ಎಂಟು ನಂಬರ್ ದಾಟಲ್ಲ ಈ ಸರ್ಕಾರ, ಇವರು ಬಿ ಜೆ ಪಿ ಅವ್ರ ಅಂತ ಲೆಕ್ಕ ಹಾಕೊಂಡು ಅಥವಾ ರೆಬೆಲ್ಗಳು ಅಂದ್ಕೊಂಡಿದ್ರು. ಆದರೆ ಅಂತಿಮವಾಗಿ ಅದಾದಾಗ ಇವ್ರು ಗಾಬರಿಯಾಗಿ ಎಗರ್ಬಿಟ್ಟಿದ್ದಾರೆ ಮೇಲಕ್ಕಷ್ಟೇ. ಅದಕ್ಕೆ ಇವೆಲ್ಲ ನೆಪಗಳು. ಓಕೆ ಆಯಿತು, ಬೆಂಗಳೂರು ಶಾಸಕರ ಮೇಲೆ ಸಾಮಾನ್ಯ ದೂರು ಕೊಟ್ಟು ಅತೃಪ್ತಿ ಮೂಡಿಸೋದು, ಅದು ಯಾಕೆ ಕೊಡ್ತೀರಿ? ಸೋಮಶೇಖರ್ ಮಾತಾಡಿದ್ದಾರೆ ಬಹಿರಂಗವಾಗಿ, ನಿಂತ್ಕೊಂಡು ಹತ್ತು ಶಾಸಕರ ಪರವಾಗಿ ಸೋಮಶೇಖರ್ ನಿಂತ್ಕೊಂಡು ಅಲ್ಲಿ ಮುಂಬೈನಲ್ಲಿ ನಿನ್ನೆ ಮಾತಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ, ನಿಮ್ಮ ಮೇಲಿನ ಪಾಯಿಂಟ್ ತಗೊಳ್ಳಿ, ಪಕ್ಷ ವಿರೋಧಿ ಹೇಳಿಕೆ ಅಂತೀರಿ, ಅವ್ರು ಮಾಡಿದ್ದೇನು, ಅವ್ರ ಮೇಲೇನು ಸಾಮಾನ್ಯ ದೂರು? ಓ, ದೂರ್ನಲ್ಲೂ ಇದೆಯಾ ಸಾಮಾನ್ಯ ದೂರು, ಸ್ಪೆಷಲ್ ದೂರು, ಡಬಲ್ ಸ್ಪೆಷಲ್ ದೂರು, ಸೂಪರ್ ಸ್ಪೆಷಲ್ ದೂರು ಅಂತ ಬೇರೆ ಇದೆಯಾ ನಿಮ್ಮ ಹತ್ರ? ಅದನ್ನ ಇವ್ರ ಹತ್ರ ವರ್ಗೆ ಕರ್ಸ್ಕೊಂಡು, ದೀಸ್ ಆರ್ ಆಲ್ ನಾಟ್ ಟೆನಬಲ್ ಅಂಡರ್ ದಿ ಲಾ. ನೀವು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಕೆಲವು ಸರಿ ಆರ್ಗ್ಯುಮೆಂಟ್ಗಳನ್ನು ಮಾಡ್ಬೇಕಾದ್ರೆ ಲಾಯರ್ಗಳು ಅಂದ್ರೆ ಒಳ್ಳೊಳ್ಳೆ ವಕೀಲರು ಏನ್ ಮಾಡ್ತಾರೆ, ಹತ್ತಾರು ಪಾಯಿಂಟ್ಗಳನ್ನ ಆ್ಯಡ್ ಆನ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಲೀಗಲಿ ಟೆನಬಿಲಿಟಿ ಇದೆ, ಮೈಂಟೈನಬಿಲಿಟಿ ಇದೆ ಅಂತ ಅರ್ಥ ಅಲ್ಲ, ಸುಮ್ಮನೆ ಅವ್ರ ಆರ್ಗ್ಯುಮೆಂಟ್ಗೆ ಇನ್ನಷ್ಟು ಶಕ್ತಿಯನ್ನು ತುಂಬೋದಕ್ಕಷ್ಟೇ. ಅದು ಅವ್ರಿಗೂ ಗೊತ್ತಿರುತ್ತೆ ಈ ಪಾಯಿಂಟ್ಗಳನ್ನ ಇಲ್ಲಲ್ಲ ಅಂತ, ಬಟ್ ಸೇರಿಸ್ತಾ ಇರ್ತಾರೆ. ಅವರು ಕೊನೆ ಪ್ರಯತ್ನಗಳ ದೂರು ದಾಖಲಾದಲ್ಲಿ ಶಾಸಕರ ರಾಜೀನಾಮೆ ಸ್ವೀಕರಿಸಿದ ಅನುಮಾನ, ನೋ, ಸ್ಪೀಕರ್ರು ಸ್ವೀಕರಿಸೋದು ಅನುಮಾನ ಗಿನುಮಾನ, ಈ ಪಾಯಿಂಟ್ಗಳ ಮೇಲೆ ಬರ್ಕೂಡುದು ಸ್ಪೀಕರ್, ಈ ಪಾಯಿಂಟ್ ಮೇಲೆ ಬರ್ಕೂಡುದು. ಅದು ದಟ್ ಈಸ್ ಮೈ ಒಪಿನಿಯನ್, ನಂಗೆ ಗೊತ್ತಿಲ್ಲ. ಆಲ್ ರೈಟ್, ಒಂದು ಪ್ರಶ್ನೆ ಇದೆ ಈಗಿದ್ರಲ್ಲಿ, ತಮಿಳುನಾಡು ಪ್ರಕರಣವನ್ನು ಆಧರಿಸಿ ಮಾಡಿ ಅಂತಾರೆ. ಹೇಗೆ ತಮಿಳುನಾಡು ಪ್ರಕರಣ ಆಧರಿಸ್ತೀರಿ? ನಂಗೆ ಗೊತ್ತಿಲ್ಲ. ನಾನು ಅರಿತುಕೊಂಡಿರುವ ಪ್ರಕಾರ ತಮಿಳುನಾಡಿನಲ್ಲಿ 18 ಶಾಸಕರು ಆ ಟಿ ಟಿ ವಿ ದಿನಕರನ್ನು ಯಾರೋ ಆ ಜೈಲಲ್ಲಿ ಶಶಿಕಲಾ ಅದು ರಿಲೇಟಿವ್ ಅವರ ಪರವಾಗಿ ಪ್ರತ್ಯೇಕ ಗುಂಪೆಂದು ಘೋಷಿಸಿಕೊಂಡು ರಾಜ್ಯಪಾಲರ ಬಳಿಗೆ ಹೋಗಿ ಮುಖ್ಯಮಂತ್ರಿ ಬದಲಾವಣೆಯನ್ನು ಕೇಳಿದ್ರು. ಕರೆಕ್ಟ್, ದಟ್ ಬಿಕಮ್ಸ್ ಇಲ್ಲೀಗಲ್ ಅಂಡರ್ ಆಂಟಿ ಡಿಫೆಕ್ಷನ್, ಬಿಕಾಸ್ 18 ಜನ ಪ್ರತ್ಯೇಕ ಗುಂಪು ಅಂತ ಘೋಷಿಸಲಿಕ್ಕೆ ಬರಲ್ಲ. ವೇರ್ ಆಸ್ ಟೇಕ್ ಆಂಧ್ರಪ್ರದೇಶ ಎಕ್ಸಾಂಪಲ್ ಇನ್ ರಾಜ್ಯಸಭಾ, ಈಗ ರಾಜ್ಯಸಭೆಯಲ್ಲಿ ಅವ್ರು ಇದ್ದಿದ್ದೆ 5 ಜನನೋ ಏನೋ ಯಾರು ತೆಲುಗು ದೇಶಂನ ರಾಜ್ಯಸಭಾ ಸದಸ್ಯರು ಇದ್ದಿದ್ದು, ಅದ್ರಲ್ಲಿ 3 ಜನನೋ 4 ಜನನೋ ಹಾರೋಗ್ಬಿಟ್ರು ಬಿಜೆಪಿಗೆ ಮೊನ್ನೆ. ಅವರೇನು ಹೇಳಿದ್ರು, ರಾಜ್ಯಸಭಾ ಸದಸ್ಯತ್ವದ ನಮ್ದು ಇದನ್ನ ನಾವು ಇದ್ರೊಳಗೆ ಸೇರಿಸ್ಕೊತಾ ಇದ್ದೀವಿ. ಅಲ್ಲಿ ನಂಬರ್ ಇದೆ ಅವ್ರ ಹತ್ರ, ಇಲ್ಲಿ ನಂಬರ್ ಇರಲಿಲ್ಲ ತಮಿಳ್ನಾಡಿನವ್ರ ಹತ್ರ. ಒಟ್ಟು ಎ ಡಿ ಎಂ ಕೆಯ ಶಾಸಕ ಸ್ಥಾನ ಕೊಲ್ತಿದ್ರೆ ಈ 18 ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಬರ್ತಿರಲಿಲ್ಲ. ಹಾಗಾಗಿ ಆ ಹೇಳಿಕೆ ಮತ್ತು ಆ ಮನವಿ ಏನಿತ್ತು ಗವರ್ನರ್ ಹತ್ರ, ಅದನ್ನು ಆಧರಿಸಿ ಸ್ಪೀಕರು ಕ್ರಮ ತಗೊಂಡ್ರು. ನೀವು ಸೆಲ್ಫ್ ಡಿಕ್ಲೇರ್ ಮಾಡ್ಕೋತಾ ಇದ್ದೀರಿ, ವಿಚ್ ಬಿಕಮ್ಸ್ ಡಿಫೆಕ್ಷನ್, ಅದನ್ನು ಕೋರ್ಟು ಅಪ್ಹೆಲ್ಡ್ ಮಾಡಿದೆ. ಇಲ್ಲ, ಅದಲ್ಲ, ಇವ್ರು ಯಾರು ಗ್ರೂಪ್ ಎಂದು ತೀರ್ಮಾನ ಮಾಡಿಲ್ಲ, ಇವ್ರು ಯಾರು ನಾವು ಕಾಂಗ್ರೆಸ್ಸಿನಿಂದ ಪ್ರತ್ಯೇಕ ಗುಂಪು, ಕುಮಾರಸ್ವಾಮಿಯನ್ನು ಬದಲಿಸಿ ಎಂದು ದೂರನ್ನು ಕೊಟ್ಟಿಲ್ಲ, ಅಥವಾ ಸಿದ್ದರಾಮಯ್ಯನವ್ರನ್ನ ಬದಲಿಸಿ ತನ್ನಿ ಅಂತ ದೂರು ಕೊಟ್ಟಿಲ್ಲ ಇವರು. ಇವ್ರು ಮಾಡ್ತಿರೋ ನಮಗೆ ದೋಸ್ತಿ ಸರ್ಕಾರದ ಮೇಲೆ ಕೋಪ ಬಂದಿದೆ ಅಥವಾ ಎಂಥದೋ ಬಂದಿದೆ, ಒಂದು ರಾಜೀನಾಮೆ ಕೊಡ್ತಿದ್ದೀವಿ ಅಂತಿದ್ದಾರೆ. ಆ ಶಾಸಕರು ರಾಜೀನಾಮೆ ಕೊಡಲಿಲ್ಲ, ಸಪರೇಟ್ ಗುಂಪಾಗಿ ಗುಂಪಾಗೋಗಿ ಶಾಸಕತ್ವ ಉಳಿಸಿಕೊಳ್ಳಲು ಟ್ರೈ ಮಾಡಿದ್ರು. ಈ ಶಾಸಕರು ರಾಜೀನಾಮೆಯನ್ನು ಕೊಟ್ಟು ಹೊರಗೋಗ್ತಾ ಇದ್ದಾರೆ ಇವರು. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ. ಇಲ್ಲಿ ಇವ್ರು ಹೇಳ್ತಿದ್ದಾರೆ, ಇಲ್ಲವೇ ರಾಜೀನಾಮೆ ಕೊಟ್ಟು ಮರು ಆಯ್ಕೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ರೆಬೆಲ್ಸ್ ವಾಂಟ್. ರೆಬೆಲ್ಗಳಿಗೆ ಏನ್ ಬೇಕೀಗ ಅಂದ್ರೆ
ತಗೊಳ್ಳಿ ನಮ್ಮ ರಾಜೀನಾಮೆ, ನಾವು ಮರುಚುನಾವಣೆಗೆ ಬರ್ತೀವಿ. ಎಕ್ಸಾಕ್ಟ್ಲಿ ಲೈಕ್ ಸಿದ್ದರಾಮಯ್ಯ ಜೆ ಡಿ ಎಸ್ ಇಂದ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಇಂದ ಮರು ಆಯ್ಕೆ ಆದಂಗೆ, ಲೈಕ್ ಜೀವರಾಜ್ ಆಳ್ವ ಜನತಾ ಪಾರ್ಟಿಯಿಂದ ಕೊಟ್ಟು ಬಿ ಜೆ ಪಿಯಿಂದ ಆದಂಗೆ, ಲೈಕ್ ಉಮೇಶ್ ಜಾಧವ್ ಇದೇ ಸ್ಪೀಕರ್ ಅಕ್ಸೆಪ್ಟ್ ಮಾಡಿರೋ ರಾಜೀನಾಮೆ ಕಾಂಗ್ರೆಸ್ಸಿನಿಂದ ಕೊಟ್ಟು ಬಿ ಜೆ ಪಿಯಿಂದ ಈಗ ಆಯ್ಕೆ ಆಗಿರೋಂಗೆ, ದೆನ್ ಹೌ ಡಿಡ್ ಯು ಅಕ್ಸೆಪ್ಟ್ ಉಮೇಶ್ ಜಾಧವ್ ಸಹ ಇದು ಅವ್ರದ್ದು ಆಗಲ್ಲ ಅನ್ನೋದಾದ್ರೆ ಇವ್ರದ್ದು. ಅದಕ್ಕೆ ಅವ್ರ ಕ್ವಶನ್ ಏನು, ಸಿ ಎಲ್ ಪಿ ಕ್ವಶನ್, ವಿಪ್ ವಿಪ್ ಜಾರಿ ಮಾಡಿದೀವಿ ಸಿ ಎಲ್ ಪಿಗೆ ನಾಳೆ ಅದಕ್ಕೆ ಬರಲಿಲ್ಲ ಅನ್ನೋದು ಅವ್ರದ್ದೊಂದು ಪಾಯಿಂಟ್ ಇರುತ್ತೆ. ವೇರಸ್ ಉಮೇಶ್ ಜಾಧವ್ ಕೇಸಲ್ಲಿ ಅವ್ರೊಂದು ಲೆಟರ್ ಕೊಟ್ಟಿದ್ರು, ನಾನೇನೋ ಕಾರಣಕ್ಕೆ ಬಂದಿರಲಿಲ್ಲ ಅಂತ ಮೊದಲೇ ಹೇಳಿದ್ದೆ ಬಿಡಿ ನಾನು ಸಿ ಎಲ್ ಪಿ ನಾಯಕರಿಗೆ ಅಂತ, ನಂಬರ್ ಟೂ. ಅದಾದಮೇಲೂ ನನ್ನ ಸದನದಲ್ಲೆಲ್ಲ ಇದ್ದೆ ನಾನು, ಹಂಗಾಗಿ ನಂದು ಉದ್ದೇಶ ಏನಿರಲಿಲ್ಲ ಅಂತಂದ್ರು ಹಂಗಂತ ಹೇಳ್ತಿದ್ದಾರೆ ಇವರು. ಬಟ್ ಮೈ ಬೇಸಿಕ್ ಕ್ವಶನ್ ಇಸ್ ಪ್ರಿನ್ಸಿಪಲ್ ಕ್ವಶನ್, ವಿಪ್ಪನ್ನು ಸಿ ಎಲ್ ಪಿಗೆ ಹೆಂಗೆ ಅಪ್ಲೈ ಮಾಡ್ತೀರಿ? ಇದು ಕೋರ್ಟಲ್ಲಿ ಇತ್ಯರ್ಥ ಆಗಬೇಕು. ನೀವೇನಾದ್ರು ತೀರ್ಮಾನ ತಗೊಂಡ್ರೆ ತಗೋಬಾರ್ದು ಆ್ಯಕ್ಚುಲಿ, ಬಿಕಾಸ್ ಇಟ್ಸ್ ಎ ಡೇಂಜರಸ್ ಪ್ರೆಸಿಡೆಂಟ್ ದಿ ಸ್ಪೀಕರ್ ವಿಲ್ ಸೆಟ್ ಅಂತ ಕಾಣಿಸ್ತಿದೆ ನನಗೆ. ಹಾಗಾಗಿ ಈ ದೂರನ್ನು ಬಹುಶಃ ಕಾಂಗ್ರೆಸ್ಸಿಗರು ಒಂದು ಅರಿವಾಗಿದೆ, ಅತೃಪ್ತರನ್ನ ಕರೆತರುವುದು ಬಹುಶಃ ಸಾಧ್ಯವಾಗಲಿಕ್ಕಿಲ್ಲ ತಕ್ಷಣಕ್ಕೆ. ಹಾಗಾಗಿ ಇಲ್ಲ ಸಮಯವನ್ನು ಖರೀದಿ ಮಾಡೋಣ ಅವರನ್ನು ಮನವೊಲಿಸಿ ಕರ್ಕೊಂಬರಕ್ಕೆ, ಇಲ್ಲ ಬೆದರಿಸಿ ಕರ್ಕೊಂಬರೋಣ ಈ ಮೂಲಕ, ಇಲ್ಲ ಅವರಲ್ಲೇ ಒಡಕು ಮೂಡಿಸಿ ನಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳೋಣ ಅಥವಾ ನಮ್ಮನ್ನು ನಾವು ಉಳಿಸ್ಕೊಳ್ಳೋಣ. ಎಕ್ಸಾಕ್ಟ್ಲಿ, ತಪ್ಪೇನಿಲ್ಲ ಅದರಲ್ಲಿ. ಸರ್, ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಕೊಟ್ಟಿದ್ದಾರೆ ಅಂತಂದ್ರೆ ಈ ರಾಜೀನಾಮೆ ವಿಚಾರವಾಗಿ ಸ್ಪೀಕರ್ ಯಾವುದೇ ಪ್ರಸ್ತಾಪ ಮಾಡಂಗಿಲ್ಲ. ಸ್ಪೀಕರು ಇದನ್ನೆಲ್ಲ ಬೇಕಿದ್ರೆ ದೂರು ಬಂದಿದ್ದರಿಂದ ಅವರಿಗೆ ಕೇಳ್ಕೋಬಹುದು. ಕಾನೂನು ಪಂಡಿತರನ್ನವರು ಕೇಳಬಾರದು ಅಂತ ಎಲ್ಲೂ ಇಲ್ಲ ನಿಯಮದಲ್ಲಿ, ಕೇಳ್ಕೋಬಹುದು ಅವ್ರು ಏನು ಬೇಕಾದ್ರು. ಕೇಳಿದ ಮೇಲೆ ಅವರ ಮುಂದೆ ಇರಬಹುದಾದ ಪ್ರಶ್ನೆಗಳು ಬಹಳ ಸರಳವಾಗಿರುತ್ತೆ. ಒಂದೇ ಒಂದೇನು, ಆ ಎಮ್ ಎಲ್ ಎಗಳು ನನ್ನ ಮುಂದೆ ಹಾಜರಾಗಬೇಕು ಅಂತ ಅವ್ರದ್ದಿರ್ಬೋದು. ಅವ್ರು ಹಾಜರಾಗಿ ಬಿಟ್ಟರೆ ತಮಿಳುನಾಡಿಗೂ ಇಲ್ಲಿಗೂ ನೀವು ಕಂಪೇರ್ ಮಾಡಕ್ಕೆ ಬರಲ್ಲ, ನಂಬರ್ ಒನ್. ನಂಬರ್ ಟೂ, ಸಿ ಎಲ್ ಪಿಯಲ್ಲಿ ಕೊಡುವಂತಹ ವಿಪ್ಪನ್ನು ಸದನದ ಒಳಗೆ ಬಳಸಬೇಕಾದ ಅಸ್ತ್ರವನ್ನು ಹೊರಗಡೆ ಬಳಸುವಂತಲ್ಲ ಅನ್ನೋದು ನನ್ನ ವಾದ. ಗೊತ್ತಿಲ್ಲ ಮೇಲೆ ನಾಳೆ ಕೋರ್ಟ್ ಏನು ಹೇಳುತ್ತೋ ಏನೋ, ಐ ಡೋಂಟ್ ನೋ. ಹಾಗಾಗಿ ಈ ದೂರನ್ನ ಕೊಡಕ್ಕೆ ಕಾಂಗ್ರೆಸ್ನವ್ರು ತೀರ್ಮಾನ ಮಾಡಿರೋದು ಒಂದು ಆಸೆ ಬಿಟ್ಟಿದ್ದಂಗೆ ಕಾಣಿಸ್ತಾ ಇದೆ, ಉಳಿಸ್ಕೊಳಕ್ ಆಗಲ್ಲ ಹಾಗಾದ್ರೆ ಸರ್ಕಾರ ಅಂತ. ನಂಬರ್ ಟೂ, ಸಮಯವನ್ನು ಖರೀದಿ ಮಾಡ್ಕೊಳ್ಳೋಂಗೆ ಕಾಣಿಸ್ತಾ ಇದೆ, ಸೊ ದಟ್ ಆ ಗುಂಪನ್ನ ಒಡಿಬೋದು ಅಂತಾನೋ, ಮನವೊಲಿಸಬಹುದು ಅಂತಾನೋ, ಬೆದರಿಸ್ಬೋದು ಅಂತಾನೋ, ವಾಟ್ ಅಥವಾ ಅವರಿಗೆ ರಿಯಲೈಸ್ ಆಗಿ ವಾಪಸ್ ಬಂದ್ಬಿಡ್ಬೋದು 8-10 ದಿನ ಆದಮೇಲೆ ಅಂತಾನೋ, ಸಾಮಾನ್ಯವಾಗಿ ಕೋಪ ಒಂದು 10 ದಿನ ಆದಮೇಲೆ ಇಳಿಯತ್ತೆ ಅಂತಾನೋ ಇರಬಹುದು. ಮೂರನೇದು, ಬೇರೆ ಗದಾರಿ ಇಲ್ಲದೆ ಗತ್ಯಂತರವಾಗಿ ಕೆಲಸ ಮಾಡ್ತಿದ್ದಾರೆ ಹೊರತು ಕಾನೂನಾತ್ಮಕವಾಗಿ ಅದಕ್ಕೆ ಭಾಳ ದೊಡ್ಡ ಸಪೋರ್ಟ್ ಇದೆ ಅಂತ ನಾನು ಅನ್ಕೊಂಡಿಲ್ಲ. ಲೆಟ್ಸ್ ವೆಯ್ಟ್. ಸ್ಪೀಕರ್ ಏನು ಮಾಡ್ತಾರೆ, ಫಾರ್ಚುನೇಟ್ಲಿ ಈ ಸ್ಪೀಕರು ಕಾನ್ಸ್ಟಿಟ್ಯೂಷನಲಿ ಸ್ಟ್ರಾಂಗ್ ಇರ್ತಾರೆ ಇದಾರೆ, ಪ್ಲಸ್ ಅದನ್ನು ಪದೇ ಪದೇ ಅವರೇ ಹೇಳ್ತಾರೆ, ಕರೆಕ್ಟ್. ಲೀಗಲಿ ಎಕ್ಸ್ಟ್ರೀಮ್ಲಿ ನಾಲೆಡ್ಜಬಲ್, ಅನುಮಾನನೇ ಇಲ್ಲ, ಪದೇ ಪದೇ ಅವರು ಅದರ ಪ್ರಕಟ ಮಾಡ್ತಾನೆ ಇರ್ತಾರೆ. ಮೂರನೇದು, ಈ ಸ್ಪೀಕರ್ ನಿಷ್ಪಕ್ಷಪಾತವಾಗಿ ನಾನು ನಡೆದುಕೊಳ್ಳುವಂತಹ ಸ್ಪೀಕರ್ ಅನ್ನುವ ತಮ್ಮ ಇಮೇಜನ್ನು ಬೆಳೆಸಿಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ವಾಚ್ ಮಾಡ್ತಾರೆ ಈಗ ಇದನ್ನ, ಒಬ್ಬರಲ್ಲ ಆಸಕ್ತಿ ಏನು ನೋಡೋಣ ಅಂತ. ಲೆಟ್ಸ್ ಸೀ ಮುಂದಕ್ಕೆ. ಆಲ್ ರೈಟ್, ಇದು ಸ್ಪೀಕರ್ ಅಥವಾ ಅವರ ತೀರ್ಮಾನಗಳು ಅಥವಾ ಕಾಂಗ್ರೆಸ್ಸಿಗರ ಕಥೆಯಾದರೆ, ರಾಜಕೀಯ ಅಸ್ಥಿರತೆ ಬೃಹನ್ ನಾಟಕದಿಂದ ಕರ್ನಾಟಕ ಮಗದೊಮ್ಮೆ ದೇಶಾದ್ಯಂತ ಸುದ್ದಿ ಮಾಡ್ತಾ ಇದೆ. ರಾಜೀನಾಮೆ ಕೊಟ್ಟವರು ಹಾಗೂ ಸರ್ಕಾರಕ್ಕೆ ಬೆಂಬಲ ವಾಪಸ್ ಪಡೆದವರ ಸಂಖ್ಯೆ ನಿನ್ನೆಯವರೆಗೆ 13 ಇತ್ತು, ಆನಂದ್ ಸಿಂಗೂ ಸೇರಿದಂತೆ, ಇವತ್ತದು 15ಕ್ಕೆ ಹೋಯಿತು. ಕಾರಣ, ನಂಬರ್ ಗೇಮ್ನಲ್ಲಿ ಬಿಜೆಪಿ ಶಕ್ತಿ ಹೆಚ್ಚಾಯಿತು, ದೋಸ್ತಿ ಸರ್ಕಾರದ ಜೋಡೆತ್ತುಗಳು ನಾವು ಅಂತ ಹೇಳ್ಕೊಂಡಿದ್ದ ಪಕ್ಷೇತರದ ಶಾಸಕ ನಾಗೇಶ್ ಮತ್ತು ಶಂಕರ್ 20ನೇ ದಿನದಲ್ಲಿ ಜೋಡೆತ್ತುಗಳು ನೊಗ ಕಳಚಿಕೊಂಡು ಓಡಿ ಹೋಗಿಬಿಟ್ಟವು ಒಂದೇ ಸರಿಗೆ ಟಕಾರ್ ಅಂತ. ಎರಡು ಮುಂಬೈ ಕಡೆ ಹೋಗಿವೆ, ಕಾರಣ ಅಲ್ಲಿ ಬೆಟರ್ ಹುಲ್ಲಿರಬೇಕು. ಈ ವಿದ್ಯಮಾನಕ್ಕೂ ಮುಖ್ಯವಾಗಿ ಸರ್ಕಾರ ಇದೀಗ ಏಕಾಂಗಿ ಸರ್ಕಾರ ಆಗಿದೆ. ಮುಖ್ಯಮಂತ್ರಿಗಳನ್ನು ಬಿಟ್ಟು ಡಿ ಸಿ ಎಂ ಪರಮೇಶ್ವರ, ಗೃಹ ಸಚಿವ ಎಂ ಬಿ ಪಾಟೀಲ್, ಡಿ ಕೆ ಶಿವಕುಮಾರ್, ರೇವಣ್ಣ, ಕಾಂಗ್ರೆಸ್ನ ಎಲ್ಲ ಮಂತ್ರಿಗಳು, ಜೆ ಡಿ ಎಸ್ನ ಎಲ್ಲ ಮಂತ್ರಿಗಳು ಈಗ ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಟೆಕ್ನಿಕಲಿ ನನ್ನ ಪ್ರಕಾರ ಇವರಿಗೆ ಇವತ್ತಿನ ದಿನ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಇಲ್ಲ, ಎಕ್ಸೆಪ್ಟ್ ದ ಚೀಫ್ ಮಿನಿಸ್ಟರ್, ಒನ್ ಮ್ಯಾನ್ ಕ್ಯಾಬಿನೆಟ್. ಹಾಗಾದರೆ ರಾಜೀನಾಮೆ ಕೊಟ್ಟ ಮೇಲೆ ಟೆಕ್ನಿಕಲಿ ಅದು ಅಕ್ಸೆಪ್ಟ್ ಆಗೋವರೆಗೂ ಅವರು ಮಂತ್ರಿ ಎಂದಾದರೂ ಆದರೂ ಅವ್ರು ಕೆಲಸ ಮಾಡಕೂಡುದು ಯಾರುವೆ, ಫೈಲ್ ನೋಡಬಾರ್ದು ಅವ್ರ ಹಂಗಾರೆ. ನನ್ನ ಪ್ರಕಾರ ನೈತಿಕತೆಯ ಪ್ರಶ್ನೆಯನ್ನು ಎತ್ಕೊಂಡು ನೋಡೋದಾದ್ರೆ, ಕಾನೂನಾತ್ಮಕವಾಗಿ ಅಲ್ಲ ಈ ಪ್ರಕರಣದಲ್ಲಿ, ಕಾರನ್ನ ಯಾರು ಯೂಸ್ ಮಾಡಕೂಡುದು, ಎಲ್ಲ ವಾಪಸ್ ಕೊಡ್ಬೇಕು ನೀವು. ಕಾರನ್ನ ಬಿಟ್ಟು ಖಾಲಿ ನಿಮ್ ನಿಮ್ ಕಾರಲ್ಲಿ ಓಡಾಡ್ಬೇಕು ನೀವು, ಯಾಕಂದ್ರೆ ನೀವೇ ತಾನೇ ರಾಜೀನಾಮೆ ಕೊಟ್ಟವರು. ರಾಜೀನಾಮೆ ಕೊಟ್ಟಮೇಲೆ ನೀವ್ ಹೆಂಗ್ ಸವಲತ್ತು ಯೂಸ್ ಮಾಡ್ತೀರಿ? ಸೊ ಈ ಕ್ಷಣದಿಂದ ಅದೆಲ್ಲವನ್ನು ಎಕ್ಸಾಕ್ಟ್ಲಿ, ಅದು ಯಾವುದು ಆಗಲ್ಲ, ಬೇಕಾದ್ರೆ ಬೆಡ್ಸ್ಕಡ್ತೀನಿ ನಾನು, ಯಾವುದು ಆಗಲ್ಲ. ಅಂದ್ರೆ ಅರ್ಥ, ಈ ರಾಜೀನಾಮೆ ತಂತ್ರದ ಮೂಲಕ ಇನ್ಯಾರನ್ನೂ ಒಲಿಸಲು,
ಇನ್ಯಾರಿಗೋ ಹುದ್ದೆಗಳು ಖಾಲಿ ಇವೆ, ಇದೋ ತೆಗೆದುಕೊಳ್ಳಿ ಎನ್ನಲು. ಚಂದಮಾಮನ್ ತೋರಿಸೋ. ಹಾ, ಚಂದಮಾಮನ್ ತೋರಿಸ್ತಾರೋ ಚಂದಮಾಮನ್ನೇ ಕೊಟ್ಬಿಡ್ತಾರೋ? ಇಸ್ರೋನವ್ರು ಹೆಂಗಿದ್ರು ಬೆಂಗಳೂರಲ್ಲೇ ಇದ್ದಾರೆ, ಚಂದ್ರಯಾನಕ್ಕೆ ಒಂದ್ಸರಿ ಹೋಗಿದ್ದಾರೆ, ಇನ್ನೊಂದ್ಸರಿ ಹೋಗ್ತಾರೆ. ಹೇಳ್ಬೋದು ಯಾರು ಒಬ್ಬರು, ಆಯ್ತಪ್ಪ ನೆಕ್ಸ್ಟ್ ಟ್ರಿಪ್ಪಲ್ಲಿ ನಿನ್ನ ಚಂದ್ರನ ಹತ್ರಕ್ಕೆ ಕಳಿಸ್ಕೊಡೋಣ ಬಿಡು ಅಂತಲೂ ಹೇಳ್ಬೋದು. ಅದಕ್ಕೆ ಏನೀಗ, ಹೆಂಗಿದ್ರು ಲೋಕಲ್ಲು ಇಸ್ರೋ ನಮ್ಮ ಜೊತೆನೇ ಇದ್ದಾರೆ ಪಾಪ ಅವರು. ಆದರೆ ಎಲ್ಲರೂ ರಾಜೀನಾಮೆ ಕೊಟ್ಟಿದ್ದಾರೆ. ಸಭೆ ಬಳಿಕ ಮಾತನಾಡಿದ ವೇಣುಗೋಪಾಲ್ ಹಾಗೂ ಸಿದ್ದರಾಮಯ್ಯ ಇಬ್ಬರು ದೋಸ್ತಿ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿಯವರು ಹುನ್ನಾರ ಮಾಡಿದ್ದಾರೆ. ಆರನೇ ಬಾರನು ಇದು ಬರೀನು ಇದು ಫಲಿಸಲ್ಲ, ಅದೆಲ್ಲ ನಮ್ಮದೇ ಅಲ್ಲದೆ ನಮ್ಮೆಲ್ಲ ಸಚಿವರು ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಎಲ್ಲ ಅತೃಪ್ತರಿಗೂ ಸಚಿವ ಸ್ಥಾನ ಕೊಡ್ತೇವೆ. ನಥಿಂಗ್ ಬಟ್ ಸೋಲ್ಡ್ ಔಟ್ ಬೈ ಎ ನ್ಯಾಷನಲ್ ಪಾರ್ಟಿ. ಇದು ಮುಂಬೈನಲ್ಲಿರೋರು ಬೆಂಗಳೂರಿಗೆ ಬರ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ 21 ಸಚಿವರು ರಾಜೀನಾಮೆ ಕೊಟ್ಟಿರುವ ರೀತಿಯಲ್ಲಿ JDSನವರು ಕೊಟ್ಟಿದ್ದಾರೆ. ಸಂಪುಟ ಪುನಾರಚನೆ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದಾರೆ. DKC ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಯಲ್ಲಿ ಏನು ಕಸರತ್ ಮಾಡ್ತಾರ್ರಿ ಹೈಕಮಾಂಡ್? ನಿರಂತರವಾಗಿ ಅಸ್ಥಿರಗೊಳಿಸಲಿಕ್ಕೆ ಭಾರತೀಯ ಜನತಾ ಪಕ್ಷದವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಆರನೇ ಪ್ರಯತ್ನ ಇದೆಯಲ್ಲ, ಇದರಲ್ಲಿ ಒಂದು ಹೊಸ ನಾಟಕ ಆಡ್ತಾ ಇದ್ದಾರೆ ಬಿಜೆಪಿಯವರು. ನಾವೇನು ಮಾಡ್ತಾ ಇಲ್ಲ, ಕಾಂಗ್ರೆಸ್ನವರು JDSನವರೇ ರಾಜೀನಾಮೆ ಕೊಡ್ತಾ ಇದ್ದಾರೆ, ಕೊಟ್ಟಾಗ ನಾವೇನು ಸನ್ಯಾಸಿಗಳೆಲ್ಲ ಸರ್ಕಾರ ಮಾಡ್ತೀವಿ ಅಂತ ಈ ತರ ಹೇಳ್ತಾ ಇದ್ದಾರೆ. ಇದು ದೊಡ್ಡ ನಾಟಕ, ಪ್ರಜಾಪ್ರಭುತ್ವದ ಮೇಲೆ ಮಾಡತಕ್ಕಂತ ಒಂದು ದೊಡ್ಡ ಪ್ರಹಾರ ಇದು. ಲಾಸ್ಟ್ 5 ಇಯರ್ಸ್ ವಿ ಆರ್ ವಿಟ್ನೆಸ್ಸಿಂಗ್ ಆಂಟಿ ಡೆಮೋಕ್ರಾಟಿಕ್ ಮೂವ್ಮೆಂಟ್ ಆಫ್ ಭಾರತೀಯ ಜನತಾ ಪಾರ್ಟಿ ಟು ಡಿಸ್ಟೆಬಿಲೈಸ್ ದ ಗವರ್ಮೆಂಟ್ ವೇರ್ ದೇ ಆರ್ ನಾಟ್ ಇನ್ ಪವರ್. ದಿಸ್ ಇಸ್ ಅ ಸಿಕ್ಸ್ಟ್ ಟೈಮ್ ಬಿಜೆಪಿ ಈಸ್ ಟ್ರೈಯಿಂಗ್ ಟು ಡಿಸ್ಟೆಬಿಲೈಸ್ ಕಾಂಗ್ರೆಸ್ JDS ಗವರ್ಮೆಂಟ್. ಟುಡೇ ಮಾರ್ನಿಂಗ್ ವಿ ಮೆಟ್ ವಿತ್ ಮಿನಿಸ್ಟರ್ಸ್ ಅಟ್ ದ ಪ್ರಿವೇಲಿಂಗ್ ಕಂಡೀಷನ್ ದ ಮಿನಿಸ್ಟರ್ಸ್ ದಮ್ಸೆಲ್ ವಾಲಂಟಿಯರ್ಲಿ ರಿಸೈನ್ ಫ್ರಮ್ ದ ಮಿನಿಸ್ಟರ್ಶಿಪ್. ಸರ್, ಇಷ್ಟು ಜನ ರಾಜೀನಾಮೆ ಕೊಡ್ತಾರೆ ಅನ್ನೋದಾದ್ರೆ ಈಗ ಯಾಕೆ ಕೊಟ್ರು ಸರ್? ಸನ್ಮಾನ್ಯ ವೇಣುಗೋಪಾಲ್ ಅವರು ಒಂದು ಉತ್ತರ ಕೊಡ್ಲಿ. ಯಾವ ವಿಷಯ? 4 ದಿನದಿಂದೇನೋ 5 ದಿನದಿಂದೇನೋ ಡೆಲ್ಲಿ ನಿಂತ್ಕೊಂಡು ಏನ್ ಹೇಳಿದ್ರಿ ನೀವು? ಅಂತ ಯಾವ ಸಮಸ್ಯೆ? ಏನು ಆಗಲ್ಲ, ಗವರ್ಮೆಂಟ್ ಇಸ್ ಫುಲ್ ಫರ್ಮ್ ಟೈಟ್, ನಥಿಂಗ್ ಟು ವರಿ ಅಂದ್ರಲ್ಲ. ಆಗ ಈ ಎಲ್ಲ ಕೆಲಸ ಆಗ್ಲೇ ಮಾಡ್ಕೊಂಡಿದ್ದೀರಿ ನೀವು, ಹೋಗೋರಾದ್ರೆ ತಪ್ಪಿದ್ರಿ. ದಟ್ ಇಸ್ ನಾಟ್ ದ ಪಾಯಿಂಟ್. ಭಾರತೀಯ ಜನತಾ ಪಕ್ಷ ಇಡೀ ಪ್ರಕರಣದಲ್ಲಿ ಕೈಯನ್ನೇ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಶುದ್ಧ ಹಸಿ ಸುಳ್ಳು. ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ನಾನಂತೂ ಒಪ್ಪಲ್ಲ. ವಿ ಹ್ಯಾವ್ ಬೀನ್ ನಾವು ಡಿಸ್ಪ್ಯಾಷನೇಟ್ ಆಗಿದ್ದೀವಿ ಎಲ್ಲ ಕಡೆಗೂ. ನಾವು ಯಾರ ಕಡೆಗೂ ಬಗ್ಗೂ ಇಲ್ಲ, ಬಗ್ಗೋದು ಇಲ್ಲ. ಇದನ್ನ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಆದರೆ ಪ್ರತಿಪಕ್ಷವಾದಂತಹ ಒಂದು ಪಕ್ಷ ಈ ಕೆಲಸವನ್ನು ಮಾಡುತ್ತೆ ಅಂತ ನಿಮಗೆ ಗೊತ್ತಿದ್ದಾಗ ಅಥವಾ ಮಾಡ್ತಿದ್ದಾರೆ ಅಂದಾಗ ನಿಮ್ಮ ಮನೆಯ ಮಕ್ಕಳನ್ನು ಸರಿದಾರಿಗೆ ತಂದು ಇಟ್ಟುಕೊಳ್ಳಬೇಕಾದ ಯಾರ ಕೆಲಸ? ಅವ್ರದೇ ಕೆಲಸ. ನಿಮ್ಮ ಕೆಲಸ ತಾನೆ. ಓಕೆ, ಈ ಸರಿದಾರಿಗೆ ಅಥವಾ ದಾರಿ ತಪ್ಪಿರುವ ಮಕ್ಕಳು 13 ಜನನೋ 12 ಜನನೋ 16 ಜನನೋ ಅವ್ರು ಕೊಡ್ತಿರೋ ರೀಸನ್ಸ್ ಎಲ್ಲ ನಿಮ್ಮೆರಡೂ ಪಕ್ಷದ ಮೇಲೆ ಇದೆ. ಉಪಮುಖ್ಯಮಂತ್ರಿ ಮೇಲೆ ಕೋಪ, ಸಿದ್ದರಾಮಯ್ಯನವ್ರ ಮೇಲೆ ಕೋಪ, ರೇವಣ್ಣವ್ರ ಮೇಲೆ ಕೋಪ, ಮುಖ್ಯಮಂತ್ರಿಗಳ ಮೇಲೆ ಕೋಪ, ಎಲ್ಲ ನಿಮ್ಮ ಮೇಲೆ ಇದೆ. ಹಾಗಾಗಿ ಈ ಮೂಲ ಆಕ್ರೋಶಕ್ಕೆ ಕಾರಣಕರ್ತರು ಯಾರು? ನೀವು. ಕಾಂಗ್ರೆಸ್ನವರು ದೇ ಆರ್ ನಾಟ್ ಡಿಸ್ಕಸಿಂಗ್ ದ ಬೇಸಿಕ್ ಕಾಸ್ ಆಫ್ ದಿ ಕ್ಯಾನ್ಸರ್ ಏನು ಅಂತ. ಈ ಕ್ಯಾನ್ಸರ್ಗೆ ಮೂಲ ಕಾರಣ ಏನೋದನ್ನು ಯಾರೂ ಮಾತಾಡ್ತಾ ಇಲ್ಲ. ಹಾರಿಸ್ಬಿಟ್ಟು ಕಾಗೇನ ಈ ಕಡೆಗೆ ಇದೆಲ್ಲ ಬಿಜೆಪಿ ಉನ್ನಾರ. ಡೋಂಟ್ ಸುಮ್ಮನೆ ನಮ್ಮ ಲೋಕಲ್ ಭಾಷೆ ಪುಲ್ಟಿ ಬಿಡಬೇಡಿ ಅಂತಾರೆ ನಮ್ಮ ಕಡೆ, ಅದನ್ನು ಬಿಡಬೇಡಿ. ನಿಮ್ಮ ಮೂಲ ಕ್ಯಾನ್ಸರ್ ನೋಡ್ಕೊಳ್ಳಿ, ಒಂದು ವರ್ಷದಿಂದ ಏನೇನು ಮಾಡ್ಕೊಂಬಂದ್ರಿ ಅಂತ. ಅದಕ್ಕೆ ಇದಾಗಿದ್ದಿದ್ದು ನಿಮಗೆ. ಓಕೆ, ಈಗ ಡೆಮೊಕ್ರೆಟಿಕ್ ನಾರ್ಮ್ಸ್ಗೆ, ಇನ್ನೊಂದು ಡೆಮೊಕ್ರೆಟಿಕ್ ನಾರ್ಮ್ಸಲ್ಲಿ ಅವ್ರು ರೆಸಾರ್ಟ್ಗೆ ಹೋಗಿರೋದಕ್ಕೆ ಬಂದಾಗ ಹೇಳ್ತೀನಿ ಅದನ್ನು. ಹೆಂಗೆ ಅವ್ರು ಹೋಗಿರೋದು ಶುದ್ಧ ಅವಮಾನಕರ ಈ ರಾಜ್ಯಕ್ಕೆ ಅನ್ನೋದನ್ನು ಹೇಳ್ತೀನಿ ನಾನು. ರೆಸಾರ್ಟ್ಗೆ ಹೋಗಿರೋರ್ನ ಯಾರೇ ಹೋಗಿದ್ರು ಸರಿ, ಕಾಂಗ್ರೆಸ್ನವ್ರು ಹೋಗಿದ್ರು ಸರಿ, ಬಿಜೆಪಿಯವ್ರು ಹೋಗಿದ್ರು ಸರಿ, JDSನವ್ರು ಹೋಗಿದ್ರು ಸರಿ, ನಾಚಿಕೆ ಆಗಲ್ಲ ನಿಮ್ಗಳಿಗೆ? ಯಾರ ಅಪ್ಪನ ಮನೆ ದುಡ್ಡು ತೋಗಿ ಸ್ಪೆಂಡ್ ಮಾಡ್ಕೊಂಡು ಬರ್ತೀರಿ? ಹೂ ಫೈನಾನ್ಸಸ್ ಆಲ್ ದಟ್? ತಾಕತ್ತಿದ್ರೆ MLA ಆಗಿ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋದಾದ್ರೆ ರಾಜೀನಾಮೆನ ಬಿಸಾಕಿ ನಿಂತ್ಕೋಬೇಕು ಬೈಲಲ್ಲಿ, ಬಂದು ನಾ ಕೊಟ್ಟಿದ್ದೀನಿ ವಾಪಸ್ ತಗೊಳಲ್ಲ, ಐ ಆಮ್ ಸ್ಟ್ರಾಂಗ್, ನೋಬಡಿ ಕ್ಯಾನ್ ಕನ್ವಿನ್ಸ್ ಮೀ ಅಂತಾನೋ. ಹೋಗ್ಬಿಟ್ಟು ಎಲ್ಲಾರು 7ನೇ ಮಹಡಿ 10ನೇ ಮಹಡಿಗಳಲ್ಲಿ. ವಿ ವಿಲ್ ಕಮ್ ಟು ದಟ್ ಪಾಯಿಂಟ್ ಲೇಟರ್. ಒಂದು ವೇಳೆ ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಇದು ಅನ್ನೋದಾದ್ರೆ ಮಂತ್ರಿ ಪದವಿಗಳನ್ನ ವ್ಯಾಪಾರಕ್ಕೆ ಇಟ್ಕೊಂಡಿಲ್ಲ ಈ ದೋಸ್ತಿ ಸರ್ಕಾರ? ಇವತ್ತಂಗಾರೆ ಅತೃಪ್ತರ ಮುಂದೆ ಬಹಿರಂಗವಾಗಿ ಬಂದು ಹೇಳಿದ್ರೆ ಹೇಳ್ತಾ ಇಲ್ಲ ನೀವು 13 ಮಂತ್ರಿ ವಾಪಸ್ ಬನ್ನಿ, 13 ಜನಕ್ಕೆ ಮಂತ್ರಿ ಮಾಡ್ತೀನಿ. ಆರ್ ಯು ನಾಟ್ ಕಂಡಕ್ಟಿಂಗ್ ಬಿಸ್ನೆಸ್? ಶೇಮ್ ಆನ್ ಕರ್ನಾಟಕ. ಈ ಅವಕಾಶ ಕೊಟ್ಬಿಟ್ವಿ ನಾವೆಲ್ಲರಿಗೂ. ಈಗಲೂ ಹೇಳ್ತೀನಿ, ಒಂದು ವೇಳೆ ಈ ಸರ್ಕಾರ ಬಿತ್ತು ಅಂತ ಇಟ್ಕೊಳ್ಳೋಣ, ಇನ್ನು ಬಿದ್ದಿಲ್ಲ. ನನ್ನ ಪ್ರಕಾರ ತಾಂತ್ರಿಕವಾಗಿ ಸಂಖ್ಯಾಬಲದಲ್ಲಿ ಬಿದ್ದಿದೆ, ಕಾನೂನಾತ್ಮಕವಾಗಿ ಇನ್ನು ಬಿದ್ದಿಲ್ಲ. ಏನ್ ಬೇಕಾರೋ ಆಗ್ಬೋದು ನಾಳೆ.
ಹೋಗಿರೋರು ವಾಪಸ್ಸು ಬರ್ಬೋದು, ಏನ್ ಬರದೇನೂ ಇರ್ಬೋದು, ಬಿಜೆಪಿನವರೇ 4 ಜನ ಹೋಗ್ಬಿಡ್ಬೋದು, ನಮಗ್ ಗೊತ್ತಿಲ್ಲ. ನಮಗೆ ಬಿತ್ತು ಅಂತ ಇಟ್ಕೊಳ್ಳೋಣ, ಬಿಜೆಪಿನವ್ರು ನೀವು ಸರ್ಕಾರ ಮಾಡ್ತೀರಿ ಅಂತಾನು ಇಟ್ಕೊಳ್ಳೋಣ. ವಾಟ್ ಸಾರ್ಟ್ ಆಫ್ ಎ ಗವರ್ಮೆಂಟ್ ಯು ಪೀಪಲ್ ಆರ್ ಫಾರ್ಮಿಂಗ್ ಹೇಳಿ. ಹೂ ಆರ್ ಯು? ಇಟ್ಸ್ ನಾಟ್ ಯುವರ್ ಫಾದರ್ಸ್ ಮನಿ. ನಿಮ್ ತಾತನ ಮನೆದೋ ನಿಮ್ ಅಪ್ಪನ ಮನೆದೋ ದುಡ್ಡು ಯಾರು ತಂದು ಕೊಡ್ತಾ ಇಲ್ಲ ನಮಗೆ, ನಮ್ ದುಡ್ಡು ಅಂತಾನೆ. ನಾವು ಮಾಡಿರುತ್ತಾನೆ ಮೂರ್ಖತನಾನ, ನಿಮ್ಮ 3 ಜನ ಆಯ್ಕೆ ಮಾಡಿ ಪರಿಸ್ಥಿತಿಗೆ ಬಂದಿರೋದು. ಅಲೋಸ್ ಟು ಡಿಸೈಡ್, ನಾಳೆ 107 ಜನ ಆಗ್ತೀರಿ ನೀವು ಬಿಜೆಪಿನವರು, ಸರ್ಕಾರ ರಚನೆ ಮಾಡ್ತೀರಿ, 2 ಇಂಡಿಪೆಂಡೆನ್ಸ್ ಬಿಟ್ಬಿಡಿ, 6 ಕಾಸು ಕೊಟ್ರೆ ಹಂಗೆ, 3 ಕಾಸು ಕೊಟ್ರೆ ಹಿಂಗೆ ಅಂತ ವರಸೆಯಲ್ಲಿ ಹೇಳ್ತಿರೋದು. ವರಸೆ ವರಸೆನಲ್ಲಿ ನಾನು ಹೇಳ್ತಿರೋದು, 2 ದೋಸೆ ಹಿಂಗಾದ್ರೆ 2 ದೋಸೆ ಹಂಗೆ, 2 ದೋಸೆ ಕೊಟ್ರೆ ಆ ಕಡೆಗೆ ಅಂತ ಹೋಗ್ತಾರೆ. ಹಾಗಾಗಿ ನೀವು 105 ಇರ್ತೀರಿ, ಅವ್ರು 102 103 ಬಂದು ನಿಂತ್ಕೋಬೋದು ಅಂತ ಇಟ್ಕೊಳ್ಳೋಣ. ನಾಳೆ ಉಪಚುನಾವಣೆ 15 ಸ್ಥಾನಕ್ಕೋ 14 ಸ್ಥಾನಕ್ಕೋ ನಡೀಬೇಕು ಅಂತ ಇಟ್ಕೊಳ್ಳೋಣ. ಅದರಲ್ಲಿ ನಿಮ್ಗೆ 8 ಸ್ಥಾನ ಗೆಲ್ತೀರಿ ಅಂತಾನೆ ಇಟ್ಕೊಳ್ಳೋಣ. ಬಿಜೆಪಿನವರು ನೀವು 113 ಬರ್ತೀರಿ ಅಂತಾನೆ ಇಟ್ಕೊಳ್ಳೋಣ. ಅದಾದ್ಮೇಲೆ ಯಾರೋ ನಿಮ್ಮಲ್ಲಿ ಕೋಪ ಮಾಡ್ಕೊಂಡು 4 ಜನ ಹೋದ್ರೆ, ಯು ವಾಂಟ್ ಅಸ್ ಟು ಸಿ ದಿಸ್ ಡ್ರಾಮಾ ಅಂಡ್ ನಾಟಕ ಎಗೈನ್ ಅಂಡ್ ಎಗೈನ್ ಅಂಡ್ ಎಗೈನ್? ಮತ್ತೆ ಅವ್ರು ಹೇಳ್ತಾರೆ ಎಗೈನ್ ಕಾಂಗ್ರೆಸ್ ನವರು ಹೊನ್ನಾರ ಹೇಳ್ತೀರಾ? ಗೋ ಟು ದ ಪೀಪಲ್, ರಾಜ್ಯದ ಜನರ ಹತ್ರಕ್ಕೆ ಹೋಗಿ. ತಾ ಧೈರ್ಯ ಇದ್ರೆ ರಾಜಕಾರಣಿಗಳಾದ್ರೆ ಚುನಾವಣೆಗೆ ನಾವು ಹೆದರಲ್ಲ ಅಂತಿರಲ್ಲ, ಬನ್ನಿ ನಮ್ಮ ಹತ್ರಕ್ಕೆ ನೋಡ್ತೀವಿ, ತೋರಿಸ್ತೀವಿ ಯಾರ್ಯಾರಿಗೆ ಕಪಾಳ ಮೋಕ್ಷ ಮಾಡಬೇಕು ಅಂತ ಈ ರಾಜ್ಯದ ಜನ ತೀರ್ಮಾನ ಮಾಡಿದಾರೆ. ಈಗ ಕಮ್ ಟು ದ ಪೀಪಲ್ ಇಫ್ ಯು ಹ್ಯಾವ್ ಗಟ್ಸ್ ಆಸ್ ಪೊಲಿಟಿಕಲ್ ಪಾರ್ಟೀಸ್. ತಾಕತ್ತಿಲ್ದಿರೋ ಪೊಲಿಟಿಕಲ್ ಪಾರ್ಟಿಗಳು ಕರ್ನಾಟಕದಲ್ಲಿರೋರು, ಅಧಿಕಾರ ಹಣ ಮತ್ತು ಹುದ್ದೆಗೋಸ್ಕರ ಅಂಟ್ಕೊಂಡು ಕೂತಿರುವಂತ ಕ್ರಿಮಿಗಳು ಎಲ್ಲರೂ, ನೀವು ಮತ್ತೆ ಸೋತ್ಬಿಡ್ತೀವಿ ಅನ್ನೋ ಭಯ, ಲೀಚಿಗಳು ನಮ್ಮ ರಕ್ತ ಹೀರಕ್ಕೆ ಇರೋದು ನೀವುಗಳಾಗಾರೆ. ನಿಮಗೆ ಧೈರ್ಯ ಇದ್ರೆ ಪೊಲಿಟಿಕಲ್ ಪಾರ್ಟಿಗಳಿಗೆ, ಇನ್ಕ್ಲೂಡಿಂಗ್ ದ ಬಿಜೆಪಿ ಐ ಆಮ್ ಟಾಕಿಂಗ್, ಬನ್ನಿ ಪೀಪಲ್ಸ್ ಕೋರ್ಟ್ಗೆ, ಜನತೆ ವಿಲ್ ಡಿಸೈಡ್ ಏನ್ ಮಾಡ್ಬೇಕು ಅಂತ. ಅವ್ರು ಯಾರಿಗಾರು ಕೊಟ್ಕೊಳ್ಳಿ, ಕಾಂಗ್ರೆಸ್ಗಾರು ಕೊಡ್ಲಿ, ಬಿಜೆಪಿಗಾರು ಕೊಡ್ಲಿ, ಜೆಡಿಎಸ್ಗಾರು ಕೊಡ್ಲಿ, ವಿ ವಿಲ್ ಡಿಸೈಡ್. ನಾವು ಮಾಡಿದ ತಪ್ಪಿಗೆ ನೀವ್ಯಾರು ಔಷಧಿ ಕಂಡಿಡಿಯಕ್ಕೆ, ನೀವ್ಯಾರು ಕಂಡಿಡಿಯಕ್ಕೆ? ಒಬ್ರು ಮಾತಾಡಲ್ಲ, ಪ್ರಜಾಪ್ರಭುತ್ವ ವಿರೋಧಿ ಭಾಷಣ ಮಾಡ್ತೀರಾ? ನಾವು ತಾನೇ ಆ ಪ್ರಜಾಪ್ರಭುತ್ವದ ತಪ್ಪು ಮಾಡಿರೋರು, ನಾವು ಆ ಶಿಕ್ಷೆ ಅನುಭವಿಸ್ತೀವಿ. ಯಾವ ಶಿಕ್ಷೆ? ದುಡ್ಡಲ್ಲಿ. ಓಕೆ, ವಿ ವಿಲ್ ಅಂಡರ್ಗೋ ದಟ್ ಪನಿಷ್ಮೆಂಟ್ ಆಫ್ ಎಕ್ಸ್ಟ್ರಾ ಮನಿ. ಏನೇನಕ್ಕೋ ಸುರಿದು ತಿಂದು ತೇಗಿ ವಾಲ್ತಿ ಮಾಡ್ಕೊಂಡಿದ್ದೀರಿ. ಇದೊಂದು ಪುಟ್ಟ ದುಡ್ಡು ಏನು ದೊಡ್ಡದಲ್ಲ ನಮಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ 2 ಲಕ್ಷ ಬಜೆಟ್ ಇರೋ ಈ ಸ್ಟೇಟ್ಗೆ. ಅಲೋ ಅಸ್ ಟು ಟೇಕ್ ಅ ಕಾಲ್. ಆ ತಾಕತ್ತಿದ್ದವರು ನಿಜವಾದ ರಾಜಕೀಯ ಪಕ್ಷಗಳು, ಇಲ್ಲದೆ ಇದ್ದವರು ಗೋಸುಂಬೆಗಳು ನೀವೆಲ್ಲ. ಆಗರೆ ದೇ ಆರ್ ಪ್ಲೇಯಿಂಗ್, ಪ್ರಜಾಪ್ರಭುತ್ವದ ಪಾಠ ಮಾಡಕ್ ಬರ್ತಾರೆ ಎಲ್ಲರೂ ಇಲ್ಲಿ ದೊಡ್ಡದಾಗಿ. ಒಂದು ವೇಳೆ ಶಾಸಕರು ಈ ರೀತಿ ಹೋಗಿಬಿಟ್ಟು ಬಿಜೆಪಿ ಸರ್ಕಾರವನ್ನು ರಚನೆ ಮಾಡಿದ್ರೆ ಅದು ಪ್ರಜಾಪ್ರಭುತ್ವ ವಿರೋಧಿ, ಜನರ ತೀರ್ಪಿಗೆ ವಿರೋಧಿ ಅಂತ ಕಾಂಗ್ರೆಸ್ ಮುಖಂಡರೊಬ್ಬರು ಹೇಳ್ತಾ ಇದ್ದಿದ್ದು ಬೆಳಗ್ಗೆ ಕೇಳಿಸ್ಕೊತಾ ಇದ್ದೆ. ಜನರ ತೀರ್ಪಿಗೆ ವಿರೋಧ? ಡಿ ಯು ಹ್ಯಾವ್ ಎ ಸೆನ್ಸ್ ಆಫ್ ಶೇಮ್ ಆರ್ ನಾಟ್? ಯಾವುದು ಜನರ ತೀರ್ಪು? ಜನರ ತೀರ್ಪಿಗೆ ವಿರುದ್ಧವಾಗಿ ನೀವು ದೋಸ್ತಿ ಸರ್ಕಾರ ಮಾಡಿದ್ದು ಅನ್ನೋದನ್ನು ಮರಿಬೇಡಿ. ಅವಕಾಶ ಇದೆ ಎಕ್ಸಾಕ್ಟ್ಲಿ. ಹಂಗಾಗಿ ದಿ ಶೇಮ್ ಇಸ್ ಆನ್ ಯು. ನಾಚಿಕೆ ನಿಮ್ ಕಡೆ ಇರ್ಬೇಕು, ನಮ್ ಕಡೆ ಅಲ್ಲ. ಅವ್ರು ಸರಿಯಾಗಿ ನಡೆಸ್ತೇ ಇನ್ನೊಬ್ಬರ ಮೇಲೆ ಮತ್ತೆ ಯಾರ್ದು ಹೇಳ್ತೀರಿ? ಹೌ ಡಿಡ್ ಯು ಸೇ? ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ 38 ಸ್ಥಾನದಲ್ಲಿ ಅಟ್ಲೀಸ್ಟ್ 30 ಸ್ಥಾನದಲ್ಲಿ ಆ ಜಾಗದಲ್ಲಿ ಜೆ ಡಿ ಎಸ್ ಎಂ ಎಲ್ ಎಗಳನ್ನ ಗೆಲ್ಸಿರೋದು ಯಾರು? ಜನ ಯಾಕೆ ಗೆಲ್ಸಿದ್ರು? ಯಾರ ವಿರುದ್ಧ ಗೆಲ್ಸಿದ್ರು? ಕಾಂಗ್ರೆಸ್ ವಿರುದ್ಧ ಗೆಲ್ಸಿದ್ರು ಜನ. ಯಾಕೆ? ದೇ ಡಿಡ್ ನಾಟ್ ಅಕ್ಸೆಪ್ಟ್ ಮಿಸ್ಟರ್ ಸಿದ್ದರಾಮಯ್ಯ ಇದನ್ನ ರೂಲ್ನ ಅವತ್ತಿನ ದಿನ, ಅದಕ್ಕೆ ಗೆಲ್ಸಿದ್ರು. ಈಗ ಬಂದು ನಮಗೆ ಪ್ರಜಾಪ್ರಭುತ್ವದ ಪಾಠ ಹೇಳ್ತೀರಾ ನೀವು ಜನರ? ಇದಕ್ಕೆ ನಮ್ಮ ತೀರ್ಪಿಗೆ ಪಾಠ ಹೇಳಕ್ಕೆ ಹೋಗ್ಬೇಡಿ ಯಾರುವೆ. ನೀವು ಮಾಡಿರೋದು ದ್ರೋಹ ಪ್ರಜಾಪ್ರಭುತ್ವಕ್ಕೆ. ಇಬ್ರುವೆ ಹೇಳ್ತೀನಿ, ಅದೇ ರೀತಿ ಬಿ ಜೆ ಪಿ ಏನಾದರೂ ತಾಂತ್ರಿಕವಾಗಿ ನನ್ನ ಹತ್ರ ನಂಬರ್ ಇದೆ, ನಾ ಸನ್ಯಾಸಿ ಅಲ್ಲ, ಕಾವಿ ಇಲ್ಲ, ಕಾಕಿ ಅಲ್ಲ, ಅದೇನೋ ಸ್ಯಾಟಿನ್ ಅಲ್ಲ, ಬಟ್ಟೆ ಇಲ್ಲ, ಹಾಕ್ಕೊಂಡಿದ್ದೀನಿ ನಾನು ಅಂತ ನೀವು ಡ್ರಾಮಾ ಮಾಡಿದ್ರೆ ನೀವು ಅಷ್ಟೇ, ನಿಮಗೂ ತಾಕತ್ತಿಲ್ಲ. ಹಂಗಾರೆ ಬನ್ನಿ ರಾಜ್ಯದ ಜನದ ಹತ್ರಕ್ಕೆ. ವೈ ಆರ್ ಯು ಪೀಪಲ್ ವರೀಡ್? ನಮ್ಮ ಅನ್ಕಂಡ್ರೆ ಅಷ್ಟು ಭಯನಾ? ಸೋತ್ ಬಿಡ್ತೀವಿ ಅನ್ನೋ ಭಯ ಭಯನಾ ನಿಮ್ಗೆ ಅಷ್ಟು ನಮ್ಮ ಅನ್ಕಂಡ್ರೆ? ಹೈಕಮಾಂಡ್ ನಿರ್ಧಾರದಂತೆ ಎಲ್ರಿಗೂ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಮುಂಬೈನಲ್ಲಿ ಇರುವ ಎಲ್ಲಾ ಶಾಸಕರಿಗೂ ಮಾಹಿತಿ ನೀಡಿದ್ದೇವೆ ಅಂದ ಡಿ ಕೆ ಶಿ. ಮುಂಬೈನಲ್ಲಿ ಶಾಸಕರು ಗನ್ ಪಾಯಿಂಟ್ ನಲ್ಲಿದ್ದಾರೆ, ಸಿಬಿಐ ಇಡಿ ಐಟಿ ಅಂತ ಎಲ್ರಿಗೂ ಎದುರಿಸ್ತಾ ಇದ್ದಾರೆ, ಪಾಪ ಅವರೆಲ್ಲ ಹೆದರ್ಕೊಳ್ತಾ ಇದ್ದಾರೆ, ಆದ್ರೆ ನಾವು ಭಯ ಪಡಲ್ಲ ಅಂದ್ರು. ಇನ್ನು ಸರ್ಕಾರವನ್ನು ಉಳಿಸಿಕೊಳ್ಳುವ ಸಲುವಾಗಿ ಸಾಮೂಹಿಕ ಪದತ್ಯಾಗ ಮಾಡಿರೋ ಸಚಿವರು ಏನೇನ್ ಹೇಳಿದ್ರು ನೋಡಿ. ಬಲಪಡಿಸಕ್ಕೆ ಸರ್ಕಾರ ಎಲ್ಲರಿಗೂ ಕೂಡ ನಾವು ಬದ್ಧರಾಗಿದ್ದೇವೆ ಅಂತ ಈಗಾಗಲೇ ನಾವು ತಿಳಿಸಿದ್ದೇವೆ. ನಾವೆಲ್ಲ ರಾಜೀನಾಮೆ ಕೊಟ್ಟಿದ್ದೇವೆ. ಎಲ್ಲರಿಗೂ ಅವಕಾಶ ಸಿಕ್ಕಲಿ. ನಮ್ಮ ಬಾಂಬೆ ಹೋಗಿರೋ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿ ತಿಳಿಸಿದ್ದಾರೆ, ನಮಗೂ ಎಲ್ಲ ಒಂದು ಅವಕಾಶ ಮಾಡಿಕೊಡಿ ಅಂತ
ಅವ್ರ ಅವಕಾಶವನ್ನು ನಾವು ಮಾಡ್ಕೊಡ್ತೇವೆ. ಇಟ್ಬಿಟ್ಟು ಪಾಪ ಅವ್ರಿಗೆ ಬಾಂಬೆಲಿ ಇಡಿನೂ ಉಪಯೋಗಿಸ್ತಾ ಇದಾರೆ, ಸಿಬಿಐನೂ ಉಪಯೋಗಿಸ್ತಾ ಇದಾರೆ, ಯಾವ್ಯಾವ ಏಜೆನ್ಸಿ ಬೇಕು ಎಲ್ಲ ಉಪಯೋಗಿಸ್ತಾ ಇದಾರೆ. ಪಾಪ ಅದರಲ್ಲೂ ಕೆಲವು ಆಫೀಸರ್ಸ್ ಒಳ್ಳೆ ಆಫೀಸರ್ಸ್ ಇದ್ದಾರೆ, ನೋಡೋಣ ನಾವೇನೋ ಅನುಭವಿಸ್ತಾ ಇದೀವಿ ಇರ್ಲಿ, ಪಾಪ ಬೇರೆಗೆಲ್ಲ ಎದಕ್ಕೆ. ಸಚಿವ ಸ್ಥಾನಕ್ಕೆ ನಾನು ನಮ್ಮ ಹೈಕಮಾಂಡ್ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರೆ ಅದನ್ನು ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಆದರೆ ಈಗ ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಈಗ ನಮ್ಮ ಜನರಲ್ ಸೆಕ್ರೆಟರಿ ಎಲ್ಲ ಇದ್ದಾರೆ, ಸಿ ಎಲ್ ಪಿನೂ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ, ಅವ್ರು ಏನು ತೀರ್ಮಾನ ತಗೊಂಡು ಅದಕ್ಕೆ ನಾವು ಬದ್ಧ. ಈಗ ನಮ್ಮ ರಾಜೀನಾಮೆ ಪ್ರಪೋಸಲ್ ಕಾಂಗ್ರೆಸ್ ಜೆ ಡಿ ಎಸ್ ಎರಡು ಪಕ್ಷಗಳಲ್ಲಿ ಇಟ್ಕೊಂಡಿದ್ದಾರೆ. ಸಚಿವರುಗಳು ಏನಿಲ್ಲ, ಎಲ್ಲರದ್ದು ಈ ಸರ್ಕಾರ ಉಳಿಸಿ ಅಂತಕ್ಕಂಥದ್ದು ಒಂದೇ. ಈ ಒಂದು ಕ್ರೈಸಿಸ್ ಸಾಲ್ವ್ ಮಾಡಲಿಕ್ಕೆ ಪಕ್ಷ ಇನ್ನಷ್ಟು ಬಳಸಿಕೊಳ್ಳಲಿಕ್ಕೆ ಎಲ್ಲರೂ ಕೂಡ ತ್ಯಾಗಕ್ಕೆ ತಯಾರಾಗಿದ್ದು. ನಾನ್ಸೆನ್ಸ್ ಅದು. ಶಿವಕುಮಾರ್ ಸುಮ್ಮನೆ ಏನಾದ್ರು ಒಂದು ಸ್ಟೇಟ್ಮೆಂಟ್ ಹಾಕ್ಬೇಕು, ಅಲ್ಲಿ ಯಾರು ನೋಡ್ತಿರ್ತಾರೆ ಅಂತ ಅದನ್ನ ಹೇಳ್ತಾರೆ ಅಷ್ಟೇ. ಏನ್ ಗನ್ ಪಾಯಿಂಟ್? ಏನ್ ಎಳೆ ಮಕ್ಕಳ ಓದೋರೆಲ್ಲ ಪುಟಾಣಿ ಮಕ್ಕಳು ಪಾಪೋ ಮೀಟಿಂಗ್ ಇಡ್ತಾರೆ ಕೈ ಎತ್ಬಿಟ್ಟು ನಿಂತ್ಕೊಂಬಿಡಕ್ಕೆ. ಬಿ ಸಿ ಪಾಟೀಲ್ ಯಾವ ಗನ್ ಪಾಯಿಂಟು? ರಾಮಲಿಂಗಾರೆಡ್ಡಿ ಯಾವ ಗನ್ ಪಾಯಿಂಟು? ಬರ್ತಿ ಸೋಮಶೇಖರ್ಗೆ ಏನು ಗನ್ ಪಾಯಿಂಟು? ವಿಶ್ವನಾಥ್ಗೆ ಏನು ಗನ್ ಪಾಯಿಂಟು? ಯಾವ ಇ ಡಿ, ಯಾವ ಐ ಬಿ, ಯಾವ ಐ ಬಿ ಅಂತೆ? ಏನಾ ಜಮೀರ್ ಓಟೋಗ್ಬಿಟ್ಟಿದ್ದಿದ್ರೆ ಈ ಗುಂಪಲ್ಲಿ ಜಮೀರ್ಗೆ ಹೇಳ್ಬೋದಾಗಿತ್ತ ರೀ ಪಾಪ ಎಮ್ ಎ ಕೇಸ್ ಅಲ್ಲಿ ಇ ಡಿ ಎದುರಿಸ್ತಾವ್ರ ಕಂಡ್ರಿ ಹೇಳ್ಬೋದಪ್ಪ ನೀವು ಬೇಕಾದ್ರೆ. ಅಗ್ರೀಡಪ್ಪ. ಇನ್ಯಾವ ಗನ್? ಏನು ಎಳೆ ಮಕ್ಕಳು ಪಾಪುಗಳು ಗನ್ ಪಾಯಿಂಟ್ ಅಂತನಕ್ಕೆ? ಆಲ್ ರೈಟ್, ವಿ ಬಿಲೀವ್ ಇನ್ ಶೇರಿಂಗ್ ಇನ್ ಕೇರಿಂಗ್ ಅಂತ ಹೇಳೋ. ಈಗ ಜ್ಞಾನ ಬಂದಿದೆ, ಶೇರು ಕೇರು ಎಲ್ಲ ಇದು. ಹ್ಞೂ, ಕೆಲಸರಿ ಹಂಗೆ ಗಂಡ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡಿರಲ್ವಂತೆ ಲೈಫ್ ಲಾಂಗು. ಓಕೆ, ಗಂಡ ಈ ಕಾಮಕ್ಕ ಕಾಟ ಕೊಟ್ಟಿರ್ತಾನಂತೆ, ಇನ್ನೇನು ಸಾವು ಸ್ಟೇಜಿಗೆ ಬತಾನಂತೆ, ಅಥವಾ ಇನ್ನು ಸಾಯೋ ಥರ ಆರೋಗ್ಯ ಕೆಟ್ಟುಬಿಡತ್ತೆ ಅವನದ್ದು. ಅವ್ನಿಗೆ ಗೊತ್ತಾಗೋಗುತ್ತೇನೆ ಸತ್ತೋಗ್ತೀನಿ ಅಂತ. ಹಾಗೆ ಹೆಂಡ್ತಿನ ಕರೀತಾನಂತೆ. ಅಯ್ಯೋ, ನನಗೆ ಭಾಳ ಅನ್ಯಾಯ ಮಾಡಿಬಿಟ್ಟೆ ಕಣೆ ಜೀವನದಲ್ಲಿ, ನನ್ನನ್ನು ಕ್ಷಮಿಸ್ಬಿಡು, ನಾನು ಮಾಡಿರೋದೆಲ್ಲ ನಿನಗೇನೆ ಇಟ್ಕೋ, ಶೇರ್ ಮಾಡು. ಅದಕ್ಕಿಂತ ಎಂಟಾಣಿ ಕೇಳಿದ್ರು ಕಾಟ ಮಾಡ್ಕೊಡ್ತಿರ್ತಾನೆ. ಒಂದು ಸೀರೆ ತಗೊಂಡ್ರು ಕೊಡ್ಸಿರಲ್ಲ ಅವನು ಚೆನ್ನಾಗಿದ್ದಾಗ. ಈಗ ಹೇಳ್ತಾನೆ ತಗೋ, ಅಲ್ಲಿ ಅವ್ನು ಬದುಕಿರ್ತಾನಲ್ಲ, ಹಬ್ಬ ಬಂತು ತಗೋ ಸೀರೆ, ತಗೋ ಸೀರೆ ಅಂತಾನಂತೆ. ಏಕೆ? ಕೊನೆಗಾಲದಲ್ಲಿ ಸರ್ಕಾರ ಉಳಿಸೋಕೆ ಕಾಂಗ್ರೆಸ್ನ ಎಲ್ಲ ಸಚಿವರು ರಾಜೀನಾಮೆ ಕೊಡ್ತಿರೋ ಹೊತ್ತಲ್ಲಿ ಸಚಿವರಾಗಿ 22ನೇ ದಿನಕ್ಕೆ ಪಕ್ಷೇತರ ಶಾಸಕರಾಗಿರೋ ಮುಳುಬಾಗಿಲಿನ ನಾಗೇಶ್ ಹಾಗೂ ರಾಣೆಬೆನ್ನೂರಿನ ಶಂಕರ್ ಶಾಕ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ಒಂದು ಪ್ರಾಣಿ ಇದೆ, ಈ ಎಂಟೆಗೋದ ಟೈಪ್ ಪ್ರಾಣಿ. ಎಂಟೆಗೋದ, ಎಂಟೆಗೋದ ಗೊತ್ತಾ? ನಾವೆಲ್ಲ ಚಿಕ್ಕುಳುಗ್ರಾಗ್ದಾಗಿತ್ತು ಅದು ಎಂಟೆಗೋದ. ಈಗಲೂ ಇದೆ ರೀ ಚಿಕ್ಕುಳುಗ್ರಾಗ್ದಾಗ. ಏನು ಬಂತದು ಈ ಎಂಟೆಗೋದಕ್ಕೆ? ನಾವೆಲ್ಲ ಬೈತಾ ಇದ್ವಿ ಹುಡುಗರಾಗಿದ್ದಾಗ. ನಮ್ಯಾವನೋ ಕೆಲ್ಸಕ್ಕೆ ಬಾರ್ದವನು ಇದನ್ನ ಐಡಿಯಾ ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ದ ನಮ್ಮನ್ನ. ನಾವೇನ್ ಮಾಡೋಣ, ನಮ್ಗೆ ಐಡಿಯಾ ಇಲ್ಲ, ಪೆದ್ರು ಚಿಕ್ಕ ಹುಡುಗರು. ಏನ್ ಮಾಡ್ತಿದ್ರಿ? ಕಾಂಪೌಂಡ್ ಮೇಲೆ ಹೋಗೋದು ಕುತ್ಕೊಂಡ್ಬಿಡೋದು ಪಾಪ, ಬಿಸಿಲ್ಗೋ ಏನಕ್ಕೋ ಕಾಯಿಸ್ಕೊಳಕ್ ಮೈನ. ನಾವು ಹೋಗಿ ನಿಂತ್ಕೊತಾ ಇದ್ವಿ ಅದ್ರ ಕಡೆಗೆ ಕೋಲ್ ಹಿಡ್ಕೊಂಡು ಹೊಡೆದಾಕ್ಬೇಕು ಅಂತ. ಯಾಕೆ ನಾವು ಹೇಳ್ಕೊಟ್ಟಿದ್ ಬುದ್ಧು ಅಂತ ನಮ್ಗೆ ಏನ್ ಹೇಳಿದ್ದ? ಕಂಡ್ರೆ ಹೊಡೀರಿ. ನೋ, ಎಂಟೆ ಗೊದ್ದ ಡೇಂಜರಸ್. ಅದು ಇಂಡಿಯಾ ಪಾಕಿಸ್ತಾನ್ ಟೈಪ್ ಹಿಂಗ್ ಮಧ್ಯ ಕುತ್ಕೊಂಡು ಹಿಂಗೂ ಮಾಡ್ತದೆ ಹಂಗೂ ಮಾಡ್ತದೆ, ಅದು ನಂಬಿಕೆಗೆ ಯೋಗ್ಯ ಅಲ್ಲ ಅಂತ ಹೇಳ್ಕೊಟ್ಬಿಟ್ಟಿದ್ದ ನಮ್ಗೆ. ಅದು ಬಣ್ಣ ಚೇಂಜ್ ಮಾಡುತ್ತೆ, ಉಸಿರುವಳ್ಳಿ ಬಣ್ಣ ಚೇಂಜ್ ಮಾಡ್ಕೊಳತ್ತದು. ಹಂಗೆ ಅದಾರು ಬೆಟ್ರಪ್ಪ, ಅವಾಗವಾಗ ಚೇಂಜ್ ಮಾಡುತ್ತೆ ಈ ಟೈಪಾ. ಬೆಂಬಲ ಪಡಿತೀವಿ ಅಂತ ರಾಜ್ಯಪಾಲರು ಕೊಟ್ಟರು. ನಾಗೇಶು ಕ್ಷಣಾನು ತಡ ಮಾಡದೆ ಯಡಿಯೂರಪ್ಪನವ್ರ ಪಿ ಎ ಸಂತೋಷ್ ಜೊತೆ ಮುಂಬೈಗೆ ಓಡೋಗ್ಬಿಟ್ರು ಚಾರ್ಟರ್ಡ್ ಫ್ಲೈಟಲ್ಲಿ. ಅಬ್ಬಾ ಏನು ಯೋಗ ಅಪ್ಪ ನಿಜವಾಗ್ಲು. ರಾಜೀನಾಮೆ ಕೊಡೋಕ್ಕೂ ಯೋಗ, ಇಸ್ಕೊಳಕ್ಕೂ ಯೋಗ, ವಾಪಸ್ ಕೊಡೋಕ್ಕೂ ಯೋಗ. ಆ ಹಾ ಹಾ ಹಾ, ಅದೇನು ಜಾತಕನ ತರಿಸ್ಕೊಂಡು ಒಂದ್ಸರಿ ರೇವಣ್ಣ ಅವ್ರ ಕೈಲಿ ಚೆಕ್ ಮಾಡಿಸ್ಬೇಕು. ಹಾಂ, ಇದಾದ್ಮೇಲೆ ಪರಮೇಶ್ವರ್ ಏರ್ಪೋರ್ಟ್ನಲ್ಲಿ ನಾಗೇಶ್ ಇರೋ ಸುದ್ದಿ ಕೇಳಿ ಓಡೋಗಿ ತಡೆಯಕ್ಕೆ ಹೋದ್ರಂತೆ. ಆಗಿಲ್ಲ, ಓಡೋಗ್ಬಿಟ್ರು. ಇಷ್ಟೊತ್ತಿಗೆ ಇನ್ನೊಬ್ಬರು ಶಾಸಕರು ಅವರು ಶಾಕ್ ಕೊಟ್ಟರು. ಇವರಂತೂ ಗಿರಾಕಿಲ್ಲ ಕಾಕಳಿ, ಇವ್ರ ಹೆಸರು ಶಂಕರ್. ಇವರು ಬೆಳಿಗ್ಗೆ ಪರಮೇಶ್ವರ್ ಮನೆಗೆ ಹೋಗಿ ಉಪ್ಪಿಟ್ಟು ಕರಾಬತ್ತು ತಿಂದಿದ್ದಾರೆ, ಅಲ್ಲೇ ಲೈಟಾಗಿ ಕಾಫಿ ಹಾಕಿದ್ದಾರೆ, ಕುತ್ಕೊಂಡು ಫುಲ್ ಎಲ್ಲ ನೋಡ್ಕೊಂಡಿದ್ದಾರೆ. ನೋಡ್ಕೊಂಡು ಆಚೆ ಬಂದು ಪಾರ್ಟಿ, ಮಧ್ಯಾಹ್ನ ನಾಪತ್ತೆ, ಎಲ್ಲಪ್ಪ ಅಂದರೆ ಈವ್ನಿಂಗು ಏರ್ಪೋರ್ಟಲ್ಲಿದ್ದರು. ಅಲ್ಲಿಗೂ ಜಿ ಕೆ ಶಿ ಓಡೋಗಿದ್ದಾರೆ, ಬೆಳಗ್ಗೆ ಚೇಲ್ ಏರ್ಪೋರ್ಟ್ಗೆ ಹೋದಂಗೆ, ನಾಗೇಶಿಂದೆ ಓಡೋದಂಗೆ, ಇಲ್ಲೂ ಓಡೋಗಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ಗೆ. ಒಂಥರ ಇವತ್ತು ಈ ಜಿ ಕೆ ಶಿ ಹೆಂಗಾಗಿದ್ರು ಅಂತಂದರೆ ಒಂಥರ ಚೇಸರ್ರು,
ಈ ಖೋಖೋ ಗೇಮ್ ಅಲ್ಲಿ ಅಲ್ಲ ಚೇಸರ್ ಅಂತ ಇರ್ತಾನೊಬ್ಬ, ಚೇಸ್ ಮಾಡ್ತಾನವನು. ಹಂಗೆ ಇವ್ರು ಚೇಸರ್, ಅವರು ಜೂಟಾಟ ಆಡ್ತಾರೆ, ಇವರು ಚೇಸ್ ಮಾಡ್ತಾರೆ. ಅವರು ಇಡಿ ನೋಡೋಣ ಇಡಿ ನೋಡೋಣ ಅಂತ ಓಡ್ತಾರೆ, ಇವ್ರು ಇಡಿಯಕ್ ಹೋಗ್ತಾರೆ, ಅವ್ರು ಕೈಗೆ ಸಿಗಲ್ಲ. ಬೇಡಪ್ಪ ಪಾಡಿ ಇವತ್ತು ಡಿಕೇಶ್ ಇದು ಒಬ್ರೆ ಒಂಥರ ಗೊಂದಲ್ದಲ್ಲ, ಹಂಗ್ ಓಡು ಹಿಂಗ್ ಓಡು ಅಂತ ಓಡ್ತಾ ಇದ್ರು. ಬೇರೆ ಯಾರು ಓಡಾಡ್ಲೇ ಇಲ್ಲ ಆ ಟೈಪು. ಅಷ್ಟ್ರ ಮಟ್ಟಕ್ಕೆ ತಾರೀಫ್ ಮಾಡ್ಬೇಕಪ್ಪ ಡಿಕೇಶಿಗೆ ಏನಾರು ಆಗ್ಲಿ. ಈ ಮಧ್ಯೆ ಸಂತೋಷನ ಓಡೋಗ್ಬಿಟ್ರಂತೆ ಏರ್ಪೋರ್ಟ್ ಇಂದ. ಡಿ ಕೆ ಸಿ ಸಿಆರ್ ಗುಟ್ರ ಹಾಕಿರ್ಬೇಕು. ಯಾವನಿಗೆ ಬೇಕು ಇವ್ರ ಸವಾಸ, ನಮ್ ಕೆಲ್ಸ ಆಯ್ತು, ಕಳಿಸ್ಬೇಕಾದ್ರು ಕಳಿಸ್ಕೊಟ್ಟಾಗಿದೆ. ಇನ್ನೂರ ಜೊತೆ ಏನ್ ಫೈಟಿಂಗ್ ನಡೆಯತ್ತ ಕಡೆಗೆ ಓಡೋಗಣಂತ ಅವನು ತಕ 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 ಅಂತ ಓಡೋಗ್ಬಿಟ್ಟು ಕರೆತ್ಕೊಂಡ್ಬಿಟ್ರಪ್ಪ ಏನ್ ಸ್ಪೀಡ್ ಅಲ್ಲಿ. ಇನ್ನೊಂದ್ ಕಡೆ ರೋಷನ್ ಬೇಗ್ ಕೂಡ ಹೇಳಿದ್ದಾರೆ, ನಾವು ನಾಳೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ರಕಾಶ್ ಕೊಡೋ ನಾಗೇಶ್ ನನಗೆ ಬೇರೆಯವ್ರ ಕೈಯಲ್ಲಿ ಫೋನ್ ಮಾಡಿಸಿದ್ರು. ನನ್ನ ಬಿ ಎಸ್ ವೈ ಅವರ ಪಿ ಎ ಸಂತೋಷ್ ಮತ್ತು ಬಿ ಎಸ್ ಅವರೆಲ್ಲ ಜನ ಕಳಿಸಿ ನನ್ನ ಕಿಡ್ನಾಪ್ ಮಾಡಿ ನನ್ನ ಕೈಲಿ ರಾಜೀನಾಮೆ ಕೊಡಿಸಿಸ್ಬಿಟ್ಟು ಬಾಂಬೆ ಕರ್ಕೊಂಡು ಹೋಗ್ತಾ ಇದಾರೆ, ಕೂಡ್ಲೆ ಬನ್ನಿ 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 ಅಂತ ನನಗೆ ಫೋನ್ ಮಾಡಿ. ನಾವು ಇಲ್ಲಿಗೆ ಬಂದು ಒಂದು ಗಂಟೆಗೆ ಇದ್ದಿದ್ನ ಅರ್ಜೆಂಟ್ ಟೇಕ್ ಆಫ್ ಮಾಡಿದ್ದಾರೆ. ಸೊ ಇದರಿಂದ ಅರ್ಥ ಆಗ್ತಾ ಇದೆ ಎಲ್ಲ ಬಿಜೆಪಿಯ ಮಾತ್ರ ಇದು. ಈ ನಾಗೇಶ್ ಶಿವಕುಮಾರ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಬನ್ನಿ 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 ಕಾಪಾಡಿ, ಶ್ರೀಕೃಷ್ಣ ಪರಮಾತ್ಮ ಕಾಪಾಡು 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 ಅಂತ ಹೇಳ್ತಾ ಇದ್ದಾರೆ. ಈ ದುಶಾಸನ ಮಾಡುತ್ತಿರುವ ಎಲ್ಲ ಇಂತಹ ದುಷ್ಟ ಕಾರ್ಯಗಳಿಗೆ ಕೊನೆ ಹಾಕು ಅಂತ ಇವ್ರು ಓಡಿದ್ರು. ಕೃಷ್ಣ ಪರಮಾತ್ಮನ ಸೆಕೆಂಡ್ ಏನ್ರಿ ಏನ್ ಎಮ್ ಎಲ್ ಎ ನನ್ನ ಕಿಡ್ನಾಪ್ ಮಾಡ್ತಿದ್ದಾರೆ ಕರ್ಕೊಂಡು ಹೋಗ್ತಿದ್ದಂತೆ, ಜೋಕ್ ಅಲ್ವಾ? ಅವ್ರು ರಾಜ್ಯಪಾಲರನ್ನು ಮೀಟ್ ಮಾಡಿದಾಗ ರಾಮಗೇ ಇದ್ದಾರೆ ಸರ್, ಅಲ್ಲೇ ಹೇಳ್ಬೋದಲ್ವಾ? ಪ್ರೈವೇಟ್ ಫ್ಲೈಟ್ ಹತ್ತುತ್ತಾರೆ, ಅಲ್ಲಿ ಯಾರು ಬಿಡ್ತೀನಿ ನೋಡು ಅಂತಂದ್ರೆ ಅಲ್ಲೊಂದು ಸೀನ್ ಕ್ರಿಯೇಟ್ ಆಗ್ಬಿಡಲ್ವಾ? ಕಿಡ್ನಾಪ್ ಮಾಡೋಕ್ಕಾಗತ್ತಾ? ಇದೇನು ಪಾಕಿಸ್ತಾನ್ ಐ ಎಸ್ ಐ ಕಂಡ್ಕೊಂಡವ್ರೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗೋಕ್ಕೆ. ಐ ಅಂಡರ್ಸ್ಟ್ಯಾಂಡ್ ಬಿಜೆಪಿ. ಬಟ್ ಈ ಜೂನ್ 14ರಂದು ಸಚಿವರಾಗಿ ಪ್ರಮಾಣ ವಚನ ಇವರಿಬ್ರು ಸೇರಿದ್ರಲ್ಲ, ನನಗೆ ಅವತ್ತೇ ಗೊತ್ತಿತ್ತು ಈ ಎರಡು ಎತ್ತುಗಳು ರಾಂಗ್ ಬ್ರೀಡ್ಗಳು ಅಂತ. ನನಗೆ ಅವತ್ತೇ ಡೌಟ್ ಇತ್ತು, ಎತ್ತುಗಳು ಯಾವಾಗಲೂ ಸರಿ ಇರಬೇಕು, ಹೈಟು ಗೀಟು ಎಲ್ಲ. ಒಂದು ಕುಳ್ಳೆತ್ತು ಒಂದು ಎತ್ತರದ ಎತ್ತಾದರೆ ನೊಗ ಕಟ್ಟೋಕ್ಕಾಗಲ್ಲ ಕರೆಕ್ಟಾಗಿ. ಎತ್ತುಗಳು ಸಮಾನವಾಗಿರಬೇಕು, ಅವು ಒಂದೇ ಮನೋಸ್ಥಿತಿವಾದರೆ ಕರೆಕ್ಟಾಗಿ ಎಳೀತವೆ. ಒಂದು ಕೋಪಿಷ್ಟ ಒಂದು ಶಾಂತ ಆಗ್ಬಿಟ್ಟು ಒಂದು ಈ ಕಡೆ ಕಳ್ಕೊಂಡು ಓಡಾಡ್ತವೆ. ನನಗೆ ಅವತ್ತೇ ಡೌಟ್ ಇತ್ತು ಎರಡೂ ಎತ್ತುಗಳದ್ದು ಜೋಡದ ಬ್ರೀಡ್ ರಾಂಗ್ ಇದೆಯಾ ಹೆಚ್ಚು ಕಡಿಮೆ ಆಗುತ್ತೆ. ಈಗ ಎರಡು ಒಂದೇ ಕಡೆಗೆ ಹೋಗಿದ್ದಲ್ವ ಸರ್ ಅಂತ ಅನ್ನಿಸ್ತು, ಈಗ ಗೊತ್ತಾಯ್ತು. ನೋಡ್ರಪ್ಪ, ಯಾಕಂದ್ರೆ ಯಾರು ಹೇಳ್ತಾ ಇದ್ರೆ ಜೋಡೆತ್ತುಗಳು ಅಂತ, ನಾವು ಜೊತೆಲಿ ಜೋಡೆತ್ತುಗಳಾಗಿದ್ದು ಅವ್ರಿಗೆ ಒಬ್ಬರು ಎಡಗಡೆ ಒಬ್ಬರು ಬಲಗಡೆ ಇರ್ತೀವಿ. ಎಲ್ಲಿ ಯಾರು ನೀಟಾಗಿ ಸರ್ಕಾರ ನಡೆಸ್ತಾರೆ ಅವ್ರ ಜೊತೆ ಇರ್ತೀವಿ. ಈಗ ನಡೆಸ್ತಾರೆ ಯಾರು, ಮಾನ್ಯ ಮುಖ್ಯಮಂತ್ರಿ ಕುಮಾರಣ್ಣವರು, ಅವ್ರ ಜೊತೆ ಇರಬೇಕು. ಒಬ್ರು ಎಡಗಡೆಗಿರ್ತಾರಂತೆ, ಒಬ್ರು ಬಲಗಡೆಗಿರ್ತಾರಂತೆ. ಹಿಂದಿಲ್ ಚೆನ್ನಾಗಿದೆ, ಕಾಯ ದುಷ್ಮನ್ ಅಂದ್ರೆ ಬಗಲ್ಮೇ ಐ ಅಂತ. ಅಲ್ಲ, ಇವರ ಶಾಸಕರುಗಳನ್ನೇ ನಂಬಲಿಲ್ಲ ಸರ್ ಇವ್ರುಗಳು. ಕುಮಾರಸ್ವಾಮಿ ಅವ್ರು ಹೇಳಕ್ಕ ಉಳ್ಕೊಂಡ್ರೆ ಆಡಿದ ಒಂದೇ ಕಾಯ ದುಷ್ಮನ್ಯೇ ಬಗಲ್ಮೇ ಅನ್ಕೊಂಡು ಓಡಾಡ್ಬೇಕು. ಈಗ ಅವರು ಏನ್ರಿ ಸ್ಟೇಟ್ಮೆಂಟ್ ಕೊಟ್ಟು 20 ದಿನ ಆಗಿಲ್ಲ, ನಾನೊಬ್ಬ ಎಡಕ್ ನಿಂತ್ಕತೀನಿ ಒಬ್ಬ ಬಲಕ್ ನಿಂತ್ಕತೀನಿ ಅಂತ. ಈಗ ಎಡ ಬಲ ಹಂಗೆ ಚಲ್ಲಾ ಪಿಲ್ಲಿ ಆಗ್ಬಿಟ್ರು. ದಿಸ್ ಇಸ್ ಆಲ್ ಎಂಟರ್ಟೈನ್ಮೆಂಟ್. ಧಾರಾವಾಹಿ ಹಂತ ಹಂತವಾಗಿರುತ್ತೆ, ಲೆಟ್ಸ್ ಎಂಜಾಯ್. ಬಿಕಾಸ್ ನಾವು ಮಾಡಬಾರ್ದ ತಪ್ಪನ್ನು ನಾವು ಮಾಡಾಗೋಗಿದೆ ಓಟ್ ಹಾಕೋವಾಗ. ವಿ ಹ್ಯಾವ್ ಕಮಿಟೆಡ್ ಫೂಲಿಶ್ ಮಿಸ್ಟೇಕ್ ಅನ್ನು ಮಾಡಿಬಿಟ್ಟಿದ್ದೀವಿ. ಸೊ ಈಗ ಅಟ್ಲೀಸ್ಟು ನಮ್ಮ ಸಂಕಟದಲ್ಲಿ ಒಂದಿಷ್ಟು ನಗೋಣ, ಮನಸ್ಸನ್ನು ಹಗುರ ಮಾಡ್ಕೊಳ್ಳೋಣ ಅಲ್ವಾ? ಫ್ರೀ ಎಂಟರ್ಟೈನ್ಮೆಂಟ್ ಅವ್ರು ಮಾಡ್ತಿರೋದು ಫ್ರೀ. ಬೇರೆ ಯಾರೋ ಫಿಲಮ್ ಆ್ಯಕ್ಟರ್ಗಳನ್ನು ಕರೆಸಿ ಧಾರಾವಾಹಿ ಮಾಡಿಸಿದ್ರೆ ಕಾಸು ಕೇಳ್ತಾರೆ, ಕಾಸು ಕೊಡ್ಬೇಕು ಅವ್ರಿಗೆ. ನಾವು ಇದಕ್ಕೆಲ್ಲ ಫ್ರೀ ಹೋಗ್ಲಿ, ನಮ್ ಟಿ ವಿ ನೋಡಕ್ ಕಾಸಾ ಇಲ್ಲ, ಪಬ್ಲಿಕ್ ಟಿವಿನೂ ಫ್ರೀ, ಅದು ತಗೊಳ್ಳಿ, ಎರಡು ಫ್ರೀ. ಈ ಸೀರಿಯಲ್ ಎಂಜಾಯ್ ಮಾಡಿ. ನಿಮ್ಗೆ ನಂಬರ್ ಗೇಮ್ ಹೇಳಬೇಕು ಏನಾಗತ್ತೆ ಅಂತ, ನಂಬರ್ ಹೇಳಿ ಸಾರ್ ಅಂತ ಯಾರಾದ್ರು ಕೇಳಿದ್ರೆ ಏನಾಗತ್ತೆ ಸರ್ ಈಗ ಅಂದ್ರೆ ಅದನ್ನ ಹೇಳ್ತೀನಿ ಬಂದು. ಆದ್ರೆ ಅದಕ್ಕೆ ಮೊದಲು ನನ್ನ ಇಬ್ಬರು ಸಹೋದ್ಯೋಗಿಗಳಿದ್ದಾರೆ, ಸುಕೇಶ್ ಕಾಂಗ್ರೆಸ್ ಪಾಳಯದಿಂದ, ಇನ್ನು ಶ್ರೀನಿವಾಸ್ ಜೆ ಡಿ ಎಸ್ ನ ಪಾಳಯದಿಂದ. ಇಬ್ರು ನನ್ನ ಜೊತೆ ಇದ್ದಾರೆ. ಇಬ್ಬರಿಗೂ ಹಲೋ ಸುಕೇಶ್ ಮತ್ತು ಹಲೋ ಶ್ರೀನಿವಾಸ್. ನಿಮ್ಮಿಬ್ಬರನ್ನ ಇವತ್ತು ದೀರ್ಘಕಾಲ ರಾಜಕಾರಣಿಗಳು ಎಲ್ಲರೂ ತುಂಬ ಕಾಯಿಸಿರ್ತಾರೆ ಬೆಳಗ್ಗೆಯಿಂದ ಅಲ್ವಾ? ಈಗ ನಾನು ಕಾಯಿಸ್ಬಿಟ್ಟೆ, ಐ ಆಮ್ ಸಾರಿ, ತುಂಬ ಹೊತ್ತು ಕಾಯಿಸಿದ್ರೆ. ಲೆಟ್ ಮೀ ಕ್ವಿಕ್ಲಿ ಟೇಕ್ ನಿಮ್ಮಿಬ್ಬರ ಒಪಿನಿಯನ್ಗಳನ್ನು ತಗೊಳ್ಳೋಣ.
ಫಸ್ಟ್ ಲೆಟ್ ಮೀ ಟೇಕ್ ಸುಕೇಶ್, ಕಾಂಗ್ರೆಸ್ ಈ ಪಕ್ಷಾಂತರ ನಿಷೇಧ ಕಾಯಿದೆ, ಸಣ್ಣ ಸಣ್ಣ ಕಾನೂನುಗಳಿಗೆ ಅಂಟ್ಕೊಳ್ಳೋದೆಲ್ಲ ನೋಡಿದ್ರೆ ಆಸೆ ಕೈಬಿಟ್ಟಂಗೆ ಕಾಣಿಸ್ತಾ ಇದೆ? ಖಂಡಿತ ರಂಗನಾಥ್, ಯಾಕಂತಂದ್ರೆ ಕಳೆದ ಎರಡು ದಿನಗಳ ನಡೆಯೋ ನೋಡಿದಾಗಲೂ ಕೂಡ ಅಂತ ಒಂದು ಆತ್ಮವಿಶ್ವಾಸ ಕಾಂಗ್ರೆಸ್ ನಾಯಕರಲ್ಲಿ ಇರಲಿಲ್ಲ. ಯಾರೋ ಬರ್ತಾರೆ, ಇನ್ಯಾರೋ ಹೋಗಲ್ಲ ಅನ್ನೋದು ಬಿಟ್ಟರೆ ಯಾರು ಹೋಗಲ್ಲ ಅನ್ನೋದ್ರ ಬಗ್ಗೆಯೂ ಸ್ಪಷ್ಟತೆ ಇಲ್ಲ, ಯಾರು ವಾಪಸ್ ಬರ್ತಾರೆ ಅನ್ನೋದ್ರ ವಿಚಾರದಲ್ಲೂ ಸ್ಪಷ್ಟತೆ ಇಲ್ಲ. ಇವತ್ತು ಬೆಳಗ್ಗೆ ಸಚಿವರುಗಳ ಸಭೆಯಲ್ಲಿ ರಾಜೀನಾಮೆಯನ್ನು ವಾಪಸ್ ಪಡೆದ ಕೂಡಲೇ ಶಾಸಕರುಗಳೆಲ್ಲ ವಾಪಸ್ ಬಂದ್ಬಿಡ್ತಾರೇನೋ ಅನ್ನುವಂಥ ಒಂದು ಭ್ರಮೆಯಲ್ಲಿ ಸಭೆ ನಡೆಸಿದಂತಿತ್ತು. ಆ ನಂತರದಲ್ಲಿ ಆ ಸಭೆ ನಡೀತಿರುವ ಸಂದರ್ಭದಲ್ಲಿ ಇಬ್ಬರು ಪಕ್ಷೇತರರು ಎಗರಿ ಹೋಗ್ತಾ ಇದ್ದಂತೆ ಇದು ಸ್ಟ್ರಾಟಜಿ ಚೇಂಜ್ ಮಾಡಲೇಬೇಕಾಗುತ್ತೆ ಅನ್ನುವಂಥ ಅನಿವಾರ್ಯತೆಗೆ ಸಿಲುಕಿ ಕಾನೂನು ತಜ್ಞರ ಮೊರೆ ಹೋಗ್ತಾರೆ. ಆ ಪ್ರಕಾರ 164(1)(b) ಡೀಟೇಲ್ಸ್ ನನ್ನ ಹತ್ರ ಇದೆ. ಸೊ ಕಾನೂನು ಮೊರೆ ಹೋಗ್ತಿರೋದು ಒಂಥರ ಅಸಹಾಯಕತೆಯ ಪ್ರದರ್ಶನವೂ ಅಲ್ವೇ? ಖಂಡಿತ ಹೌದು. ಅದೇ ಕಾರಣಕ್ಕಾಗಿ ಎಂ ಬಿ ಪಾಟೀಲ್ ಹಾಕ್ತಾರೆ ಒಂದು ಟ್ವಿಟರ್ನಲ್ಲಿ, ಎಲ್ಲೋ ಈಗ ಆಟ ಶುರು, ಗೇಮ್ ವಿಲ್ ಬಿಗಿನ್ ನೌ ಅಂತಂದ್ರೆ ಯಾವ ಗೇಮ್ ಅಂತೆ? ಆ ಗೇಮು ಮತ್ತೆ ಹಿಂದೆ ದಿನೇಶ್ ಗುಂಡೂರಾವ್ ಅವರು ಪದೇ ಪದೇ ಹೇಳ್ತಿದ್ದಂತ ರಿವರ್ಸ್ ಆಪರೇಷನ್ ಗೇಮು ಎರಡೂ ಒಂದೇ. ಆದರೆ ಇವರಿಗೆ ರಿವರ್ಸ್ ಆಪರೇಷನ್ ಮಾಡೋ ಮೂಡ್ ಇರ್ಬೋದು, ಆದರೆ ಆಪರೇಷನ್ ಮಾಡಿಸಿಕೊಳ್ಳುವಂಥ ಪೇಷೆಂಟ್ಗಳು ಬಿ ಜೆ ಪಿಯಲ್ಲಿ ರೆಡಿ ಇದ್ದಾರೆ ಎನ್ನುವಂಥ ಕಾನ್ಫಿಡೆನ್ಸು ಸ್ವತಃ ಕಾಂಗ್ರೆಸ್ ನಾಯಕರಲ್ಲೇ ಇಲ್ಲ ರಂಗನಾಥ್. ಹಾಗಿದ್ರೆ ಪದೇ ಪದೇ ಕಾಂಗ್ರೆಸ್ಸಿಗರವ್ರು ವಾಪಸ್ ಬರ್ತಾರೆ, ಈ ಥರದ ಸುದ್ದಿಗಳನ್ನು ಹಬ್ಬಿಸುತ್ತಾ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ತಾ ಕಾನೂನಾತ್ಮಕವಾಗಿ ಏನೇನಾದ್ರು ದಾರಿಗಳನ್ನು ಹುಡುಕುತ್ತಾ ಸಮಯ ಖರೀದಿ ಮಾಡ್ತಿದ್ದಾರ? ಖಂಡಿತ ಹೌದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ಕಡೆಯಿಂದ ಸಮಯ ಖರೀದಿ ಮಾಡೋದಿರ್ಬೋದು, ಮತ್ತೊಂದು ಕಡೆಯಿಂದ ಆದಷ್ಟರ ಮಟ್ಟಿಗೆ ಏನಾದರೂ ಮನವೊಲಿಕೆಗೆ ಯಾವುದಾದ್ರೂ ದಾರಿ ಸಿಗಬಹುದಾ ಅಂತ ಕಾಯುವಂಥದ್ದು, ಅಥವಾ ನಮ್ಮ ಶಾಸಕರುಗಳೇ ಒಂದು ಹಂತದಲ್ಲಿ ಕೋಪ ಕಡಿಮೆಯಾಗಿ ವಾಪಸ್ ಬರಬಹುದಾ ಅಂತ ಕಾಯುವಂಥದ್ದು, ಅಥವಾ ಶಾಸಕರಿಗೆ ಸ್ವಲ್ಪ ಮಟ್ಟಿಗಿನ ಬೆದರಿಕೆ ಹುಟ್ಟಿಸುವ ತಂತ್ರ. ಯಾಕಂದ್ರೆ ಇವತ್ತು ಕೊಟ್ಟಂತ ದೂರು ಬೆದರಿಕೆ ಹುಟ್ಟಿಸುವ ತಂತ್ರದ ಒಂದು ಭಾಗ, ಮತ್ತು ನಾಳೆ ಇನ್ಯಾರು ಹೋಗಬಾರದು. 13 MLAಗಳು ಆಚೆ ಇರೋರ್ಗೆ 13 ಜನಕ್ಕೂ ವಾಪಸ್ ಬನ್ನಿ ಮಂತ್ರಿಗಿರಿ ಕೊಡ್ತೀವಿ ಅಂತಂದ್ರೆ ಏನು ಬೇರೆಯವರೆಲ್ಲ ಕಾಂಗ್ರೆಸ್ಸಲ್ಲಿ ಕಳಕಾಬೀಜ ತಿಂತಿರ್ತಾರೆ, ಅವರು 12 ಜನ ನಾಳೆ ಮುಂಬೈ ಆಯ್ತಲ್ಲ ನಾವು ಕಲ್ಕಟ್ಟಾಗೆ ಹೋಗ್ತೀವಿ ಅಂತ ಹೋಗ್ಬಿಡ್ತಾರೆ. ಖಂಡಿತ ರಂಗನಾಥ್, ಇದು ಸದ್ಯಕ್ಕೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾದ ಶಮನ ಮಾಡುವ ಪ್ರಯತ್ನದ ಒಂದು ಭಾಗ ಅಷ್ಟೇ ರಂಗನಾಥ್. ಓಕೆ, ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಇತ್ತ ಶ್ರೀನಿವಾಸ್, JDS ನ ರೆಸಾರ್ಟ್ ಬಳಿ ಅವರಿದ್ದಾರೆ. ಸೊ ಮಗದೊಮ್ಮೆ ರೆಸಾರ್ಟ್ ವಾಸ, ವಾಟ್ ಎ ಲಕ್ಕಿ ಮ್ಯಾನ್ ಯು ಆರ್. ಯಾಕ್ರಿ ಮಾತೆ ಬಾರದೆ ಹೋಗ್ಬಿಡ್ತಾ, ಅಷ್ಟು ಅದೃಷ್ಟವಂತ ನಾನು ಅಂತ? ಸರ್ ಅದೃಷ್ಟವಂತ ಅಲ್ಲ ಸರ್, ಶಾಸಕರನ್ನ ನಾವು ಕಾಯಂಗ್ ಆಯ್ತಲ್ಲ ಅನ್ನೋದು ಅಷ್ಟೇ ಸರ್. ಮತ್ತೆ ಎಷ್ಟು ಇಂಪಾರ್ಟೆಂಟ್ ರೋಲ್ ಅಲ್ವೇನ್ರಿ, ನಾವು ನಿಮಗೆ ಬಯಸದೇ ಬಂದ ಭಾಗ್ಯ, ಚೌಕಿದಾರ್ ಹುದ್ದೆ ಕೊಟ್ಟಿದ್ದೀವಿ ಸರ್. ಅವ್ರ ಪಕ್ಷದವ್ರು ಕಾಯ್ಬೇಕಾಗಿತ್ತು ಅವ್ರನ್ನ, ಆದ್ರೆ ಚೌಕಿದಾರ್ ನಾವು ಆಗಿದೀವಿ ಸರ್, ಈಗ ಅವ್ರ ಶಾಸಕರನ್ನ ನಾವು ಕಾಯಂಗ್ ಆಗಿದೀವಿ ಅಷ್ಟೇ ಸರ್. ಕೆಲವು ಸರಿ ಈ ಪಕ್ಕದ ಮನೆಯವರು ಊರಿಗೆ ಹೋಗೋವಾಗ ನಮ್ಮನೆಗೆ ಬಂದು ಕೀ ಕೊಟ್ಟೋಗಿರ್ತಾರಪ್ಪ. ಹೌದು ಸರ್, ಹಂಗೆ ರಾಜ್ಯದ ಜನ ಮಾಡ್ಕೊಂಡಿದ್ದ ಮೂರ್ಖತನಕ್ಕೆ ನಾವು ಇವ್ರು ಆಡೋ ಆಟಗಳಿಗೆ ಇವ್ರ ಮನೆ ಮೇಲೆ ಕಣ್ಣಿಡಿ ಅಂತ ನಮ್ಮ ಕೈಲಿ ಕೀ ಕೊಟ್ಟಿದ್ದಾರೆ. ಹಂಗಾಗಿ ಬೇಸರ ಮಾಡ್ಕೋಬಾರ್ದು ನಾವು. ಇಲ್ಲ ಸರ್, ಬೇಸರ ಏನಿಲ್ಲ ಸರ್, ನಮ್ಮ ಕೆಲಸನೇ ಅದು. ಸೊ ಹಾಗಾಗಿ ರಾಜ್ಯದ ಜನರ ಪರವಾಗಿ ನಾವು ಅವ್ರನ್ನ ಕಾಯೋದಷ್ಟೇ. ಸರಿ ಕಾಯಿರಿ, ಒಳ್ಳೇದು. ಅದಕ್ಕಿಂತ ಒಳ್ಳೆ ಕೆಲಸ ಇನ್ನೊಂದಿಲ್ಲ. ಈಗ ಏನಾಗ್ತಿದೆ ಹೇಳಿ ಸರ್. ಈಗ ದೇವನಹಳ್ಳಿಯಲ್ಲಿರುವಂತಹ ಪ್ರೆಸ್ಟೀಜ್ ರೆಸಾರ್ಟ್ಗೆ ಈಗ ಬಂದಿದ್ದಾರೆ ಸರ್. ಸುಮಾರು 11 ಜನ ಬಿಟ್ಟು ಬಹುತೇಕ 23-24 ಜನ ಶಾಸಕರು ಈಗ ಬಂದಿದ್ದಾರೆ ಸರ್. 3 ದಿವಸಗಳ ಕಾಲ ಇಲ್ಲಿರ್ತಾರೆ. ಅದಾದ್ಮೇಲೆ ರಾಜಕೀಯ ವಿದ್ಯಮಾನಗಳು ಏನಾದ್ರು ಬದಲಾವಣೆ ಆದ್ರೆ ಇಲ್ಲೇ ಇರಬೇಕಾ ಅಥವಾ ಕಂಟಿನ್ಯೂ ಮಾಡದೆ ಸ್ಟಾಪ್ ಮಾಡಿ ವಾಪಸ್ ಬರಬೇಕಾ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಎಲ್ಲವೂ ಕೂಡ ನಾಳೆ ಸ್ಪೀಕರ್ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದ್ರ ಮೇಲೆ ಮುಂದಿನ ರಾಜಕೀಯ ವಿಚಾರಗಳು ನಿರ್ಧಾರ ಆಗುತ್ತೆ ಸರ್. ಆಲ್ ರೈಟ್. ಆ ಪ್ರೆಸ್ಟೀಜ್ ಗಾಲ್ಫ್ ಶೇರ್ ಅಂತಂದ್ರೆ ಈ ನಮ್ಮ ಫಾರೂಕ್ ಇದಾರಲ್ಲ MLC ಅವ್ರ ಕಡೆ ಅವ್ರದ್ದಲ್ವಾ ಅದು, ಅಥವಾ ಅವ್ರದ್ದು ಏನೋ ಶೇರು ಸರ್? ಅದ್ರ ಶೇರ್ ಇದೆ ಅಂತ ಹೇಳ್ತಿದ್ದಾರೆ ಸರ್, ಅದು ಪ್ರೆಸ್ಟೀಜ್ ಗ್ರೂಪ್ ಸಂಬಂಧಪಟ್ಟಂಗೆ ಅವ್ರದ್ದು ಶೇರ್ ಇರಬಹುದು ಅಂತ ಹೇಳ್ತಿದ್ದಾರೆ. ನಮ್ಗೇನು ಯಾರದ್ದಾದ್ರೆ ರೆಸಾರ್ಟ್ಗೆ ಹೋಗೋದು ಇಂಪಾರ್ಟೆಂಟ್ ಅಲ್ವೇ ನಮಗೆ? ಹೌದು ಸರ್, ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೆಸಾರ್ಟ್ ಸರ್ ಇದು. ಸೊ ಹಾಗಾಗಿ ಇಂಪಾರ್ಟೆಂಟ್ ಅದು. ಕಾಸ್ಟ್ಲಿ ಆದ್ರೆ ಏನಾಯ್ತು ಈಗ? ಏನಾಯ್ತು ಕಾಸ್ಟ್ಲಿ ಆದ್ರೆ? ಅಲ್ಲ ಅಷ್ಟು ಕಾಸ್ಟ್ಲಿ ರಾಜ್ಯದ ಜನರನ್ನ ಇಷ್ಟೆಲ್ಲ ಆಟ ಆಡಿಸಿ ಬೆಚ್ಚಗೆ ಬಂದು ಇಲ್ಲಿ ಕೂತಿದ್ದಾರೆ ಅಂತ ಸರ್. ಏನ್ ಬೆಚ್ಚಗೆ ಬಂದ, ನಂದೇನಾದ್ರು ಹೋಗೋದಾದ್ರೆ ಯೋಚನೆ ಮಾಡ್ಬೇಕಪ್ಪ. ಯಾವನೋ ಬಿಲ್ ಚಟ್ಲು ಮಾಡ್ಕೊತಾನೆ ನಡೀರಿ ಅತ್ತ ಕಡೆಗೆ ರಾಜ್ಯದ ಅದೆಲ್ಲ ಕೇಳಬಾರ್ದು. ಪ್ರಶ್ನೆಗಳನ್ನ ತಂಪೊತ್ತಲ್ಲಲ್ಲಿ ನಿಂತ್ಕೊಂಡು ರೆಸಾರ್ಟ್ ಮುಂದೆ ರಾಜ್ಯದ ಜನ, ರಾಜ್ಯದ ಭವಿಷ್ಯ, ರಾಜ್ಯದ ಚಿಂತೆ, ರಾಜ್ಯದ ಪ್ರಗತಿ, ರಾಜ್ಯದ ಅಭಿವೃದ್ಧಿ ಇವೆಲ್ಲ ಕೇಳಬಾರ್ದು. ಗುಂಡಾ ಎಲೆ ಎತ್ತೋ ಅಂದ್ರೆ ಎತ್ತು ಬಿಡಬೇಕು. ಊಟ ಮಾಡಿದವ್ರು ಎಷ್ಟು ಜನ ಅಂತ ಕೇಳಬಾರ್ದು. ಗೊತ್ತಾಯ್ತಾ?
ಆಯ್ತಾರೆ. ಗುಡ್ ಬೈ. ಆಲ್ ರೈಟ್, ಗುಡ್ ನೈಟ್, ಟೇಕ್ ಕೇರ್. ರಾಜೀನಾಮೆ ಕೊಟ್ಟವರು ಹಾಗೂ ಸರ್ಕಾರಕ್ಕೆ ಬೆಂಬಲ ವಾಪಸ್ ಪಡೆದವರ ಸಂಖ್ಯೆ ನಿನ್ನೆವರೆಗೆ 13-15 ಹಾಗಾಗಿ ನಂಬರ್ ಗೇಮ್ ಏನಾಗತ್ತೆ ಅಂತ ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ. ದೋಸ್ತಿಗಳು 104 ಜನ ಇದ್ದಾರೆ ಈಗ, ಯಾಕೆಂದ್ರೆ ಇವ್ರದ್ದೆಲ್ಲ ನಂಬರ್ ಹೋದ ಮೇಲೆ. ಓಕೆ, ಬಿಜೆಪಿಗೆ 105 ಇದೆ, ಆದ್ರೆ ಎರಡು ಜೋಡೆತ್ತುಗಳಲ್ಲಿ ಸೇರಿಕೊಂಡಿರೋದ್ರಿಂದ ಈ ಬಿಜೆಪಿ ಎಂಬ ಗಾಡಿಯನ್ನ ನೊಗಕ್ಕೆ ಹಾಕಿಕೊಂಡು ಎಳೆಯುವ ಎರಡಿವೆ. ಬಿಜೆಪಿ ಎಂಬ ಗಾಡಿಗೆ ಎಳೆಯಕ್ಕೆ ನಾವು ಎತ್ತಿರ್ಲಿಲ್ವಂತೆ ಯಡಿಯೂರಪ್ಪನವ್ರು ಹುಡುಕ್ತಾ ಇದ್ರು. ಅಲ್ಲಪ್ಪ, ಗಾಡಿ ಇದೆ, ಪ್ಯಾಸೆಂಜರ್ಸ್ ಕೂತಾಗಿದೆ, ಒಳಕ್ಕೆ 105 ಜನ ನಾವು, ಎಳೆಯಕ್ಕೆ ಎತ್ತಬೇಕಲ್ರೋ ಎರಡು ಅಂತ. ಅವಾಗ ಇಲ್ಲಿದ್ದೇವೆ ಸರ್, ಎರಡು ಎತ್ತು ಅಂತ ಜೋಡೆತ್ತೋಗಿವಿಯಲ್ಲ, ಹಂಗಾಗ 107 ಆಗಿದೆ. ಇನ್ನು ಮ್ಯಾಜಿಕ್ ನಂಬರ್, ಇವರೆಲ್ಲ ರಾಜೀನಾಮೆ ಕೊಟ್ಟಾಗ ಇಳಿಸ್ತಾರೆ ನಂಬರ್ನ, ಹಾಗಾಗಿ ಅದು 211 ಆಗತ್ತೆ. 224 211 ಆಗತ್ತೆ. 211 106 ಜನರ ಸಂಖ್ಯಾಬಲ ಬೇಕು, ಯಾರಿಗೆ ಬಹುಮತ ಬೇಕು ಅನ್ನೋದಾದರೆ. ಬಿಜೆಪಿ ಹತ್ರ 107, ದೋಸ್ತಿ ಹತ್ರ 104, ಬಿ ಎಸ್ ಪಿನೂ ಸೇರಿ ಎಲ್ಲ ಸೇರಿಸ್ಬಿಟ್ಟು ಅವ್ರಿಗೆ. ಹಾಗಾಗಿ ಎರಡು ವ್ಯತ್ಯಾಸ ಇಬ್ಬರಿಗೂ, ಅಲ್ಲ 3 ವ್ಯತ್ಯಾಸ, ನಾಳೆ ವಿಕೆಟ್ ಬೀಳದೇ ಇದ್ರೆ ಯಾವುದೇ ಕಡೆಯಿಂದ. ಹಾಗಾಗಿ ಈಗ ಬಹುಮತದ ಸರ್ಕಾರ, ಅಟ್ಲೀಸ್ಟ್ ಈ ಪೇಪರ್ನಲ್ಲಿ ಈಗ ಬಿಜೆಪಿ ಸರ್ಕಾರ ಇದೆ. ನಂಬರ್ ಪ್ರಕಾರ ನಮ್ಮ ಸಂಖ್ಯಾಬಲದಲ್ಲಿ, ಆದರೆ ಕಾನೂನಾತ್ಮಕವಾಗಿ ಅಲ್ಲ. ಇದೆಲ್ಲ ನಂಬರ್ ನಿಜ ಅನ್ನೋದು ಸ್ಪೀಕರ್ ತೀರ್ಮಾನ ಮಾಡಿದ್ಮೇಲೆ. ರಾಜಕಾರಣನೇ ಹಾಗೆ, ಯಾರು ಏನಾದ್ರು ಮಾಡ್ತಾರೆ ಅಂದರೆ ಫಸ್ಟ್ ಅವ್ರನ್ನ ಹಿಡ್ಕೊಳಕ್ಕೆ ಹೋಗ್ತಾರೆ, ಅವ್ರು ಸಿಕ್ಕಲಿಲ್ಲ ಅಂದರೆ ಅವ್ರ ಹೆಂಡ್ತಿನ ಹಿಡ್ಕೊಳಕ್ಕೆ ಹೋಗ್ತಾರೆ, ಅವ್ರು ಸಿಕ್ಕಲಿಲ್ಲ ಅಂದರೆ ಅವ್ರ ಮಕ್ಕಳನ್ನ ಹಿಡ್ಕೊಳಕ್ಕೆ ಹೋಗ್ತಾರೆ, ಅವ್ರು ಸಿಕ್ಕಲಿಲ್ಲ ಅಂದರೆ ಅವ್ರ ನಾದಿನ ಹಿಡ್ಕೊತಾರೆ, ಅವ್ರ ತಮ್ಮನ ಹಿಡ್ಕೊತಾರೆ, ಚಿಕ್ಕಪ್ಪನ ಹಿಡ್ಕೊತಾರೆ, ದೊಡ್ಡಪ್ಪನ ಹಿಡ್ಕೊತಾರೆ, ಮಕ್ಕಳನ್ನ ಹಿಡ್ಕೊತಾರೆ, ಮೊಮ್ಮಕ್ಕಳನ್ನ ಹಿಡ್ಕೊತಾರೆ, ಅಜ್ಜಿ ಹಿಡ್ಕೊತಾರೆ, ಅಜ್ಜಿನ ಹಿಡ್ಕೊತಾರೆ, ಮುತ್ತಜ್ಜಿನ ಹಿಡ್ಕೊತಾರೆ, ಹೆಚ್ಚು ಕಡಿಮೆ ಆದರೆ ಮೇಲೋಗಿರೋರ್ನು ಹಿಡ್ಕೊಂಡ್ಬಿಡ್ತಾರೆ ಬೇಕಾದ್ರೆ ಅವರು. ಅಂಥವ್ರು ಇವರು ನಮ್ಮವರು, ಹೆಂಗೆಂಗೆ ಹಿಡಿತಾರೆ ನೋಡ್ರಪ್ಪ. ಅತೃಪ್ತರು ಒಂದು ಕಡೆ ತಿರಸ್ಕರಿಸಿದ್ದಾರೆ ಮಂತ್ರಿ ಪದವಿಯನ್ನು, ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಹೇಳಿ ನನಗೆ ಯಾವ ಹುದ್ದೆನೂ ಬೇಡ, ಶಾಸಕ ಆಗಿ 30 ಆಯಿತು, ನಂಗೆ ಲಾಬಿ ಬೇಡ. ಸೌಮ್ಯಾರೆಡ್ಡಿ ಮಗಳು ತನ್ನ ತೀರ್ಮಾನ ತಾನು ತೆಗೆದುಕೊಳ್ತಾಳೆ, ಆಕೆಗೆ ಸ್ವಾತಂತ್ರ್ಯ ಇದೆ ಅಂದಿದ್ದಾರೆ. ಯಾರ ಮನವೊಲಿಕೆಗೂ ಬಗ್ಗಿಲ್ಲ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ. ಏನೇನು ಮಾಡ್ತಾರೋ ಯಾರ್ಯಾರು ಗೊತ್ತು. ಈ ಮಧ್ಯೆ ಕಾಂಗ್ರೆಸ್ ಕಾರ್ಯಕರ್ತರು ಬಿ ಜೆ ಪಿ ಅಂದರೆ ಈಗ ಅತೃಪ್ತರಿರೋ ಮುಂಬೈ ಹೋಟೆಲ್ ಮುಂದೆ ವಿಪರೀತವಾದ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಡಿ ಕೆ ಶಿ ಬೆಂಬಲಿಗರಾದ ಕನಕಪುರದ ಕೆಲವು ಕಾರ್ಯಕರ್ತರು ಕಾಣಿಸಿಕೊಂಡಿದ್ದಾರೆ. ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ರು ಪಬ್ಲಿಕ್ ಟಿವಿಗೆ. ನಾವೆಲ್ಲೂ ಹೋಗಲ್ಲ, ಮುಂಬೈಯಲ್ಲೇ ಸದ್ಯಕ್ಕೆ ಇರ್ತೀವಿ, ನಮ್ಮ ನಿರ್ಧಾರ ಅಚಲ, ಸ್ಪೀಕರ್ ಕರೆದ್ರೆ ಬರ್ತೀವಿ ಅಂತ. ಸ್ಪೀಕರ್ ಕರೆಯಲ್ಲ, ನೀವೇ ಬರಬೇಕು, ನಿಮ್ಗೆ ಯಾರಿಗೂ ಇನ್ವಿಟೇಷನ್ ಕೊಡಲ್ಲ ಸ್ಪೀಕರು, ನೀವೇ ಬನ್ನಿ, ಬಂದು ಹೇಳಿ ಅದು ಏನು ಅಂತ. ದೇವೇಗೌಡರಿಗೆ ನಾನು ಈಗಲೂ ಆಭಾರಿ, ಆದರೆ ನನ್ನ ನೋವು ಏನು ಅನ್ನೋದವ್ರಿಗೆಲ್ಲ ಗೊತ್ತಿದೆ ಬಿಡಿ ಅಂತ ಅಂದಿದ್ದಾರೆ. ನಾನು ಬೊಂಬೈಗೆ ಹೋಗೋದಿಲ್ಲ, ಡೆಲ್ಲಿಗೂ ಹೋಗಲ್ಲ, ಬೆಂಗಳೂರಲ್ಲೇ ಇರ್ತೀನಿ, ನಾನೆಲ್ಲೂ ಹೋಗಲ್ಲ. ನನಗೆ ಯಾವ ಮಂತ್ರಿ ಹುದ್ದೆ ಸ್ಥಾನವೂ ಬೇಕಾಗಿಲ್ಲ. ನಾನು ಶಾಸನಾಗ 30 ಆಯಿತು, ಯಾವತ್ತೂ ಲಾಬಿ ಮಾಡಿಲ್ಲ, ಇವತ್ತು ಮಾಡಲ್ಲ, ಮುಂದಕ್ಕೂ ಮಾಡೋದಿಲ್ಲ. ಸೌಮ್ಯರೆಡ್ಡಿ ಅವರು ಇವತ್ತು ರಾಜೀನಾಮೆ ಕೊಡ್ತಾರೆ, ಅವ್ರನ್ನೇ ಕೇಳಿ, ನಾನು ಕೇಳೋಕ್ಕಾಗತ್ತಾ? ಏನು ಭೇಟಿ ಮಾಡಿದ್ರು ಏನು ಆಗಲ್ಲ. ಶಿವಕುಮಾರ್ಗೂ ಎಐಸಿಸಿಗೆ ತೋರಿಸ್ಕೋಬೇಕಲ್ಲ, ನಾನು ಸರ್ಕಾರ ಉಳಿಸೋ ಮಾಡ್ತಾ ಇದ್ದೀನಿ. ಇನ್ನೊಂದು ಇನ್ಫಾರ್ಮೇಶನ್ ಬಂತು, ತಾವೆಲ್ಲ ಏನೋ ಗೋವಾಗ ಶಿಫ್ಟ್ ಆಗ್ತಾ ಇದ್ದೀರಾ ಅಂತ ಸರ್? ಇಲ್ಲ ಇಲ್ಲ, ವಿ ಆರ್ ವೆರಿ ಮಚ್ ಇನ್ ಬಾಂಬ್. ಯಾವಾಗ ನಾನು ಆಗ್ಲೇ ಹೇಳಿದೆ, ರೆಸಾರ್ಟ್ಗೆ ಹೋಗ್ಬಾರ್ದು ಇವರು. ಇವ್ರು ಹೋಟ್ಲಿಗೆ ಹೋಗೋದು ತಪ್ಪು, ರೆಸಾರ್ಟ್ಗೆ ಹೋಗೋದು ತಪ್ಪು. ಅಂದ್ರೆ ನಿಮಗೆ ನಿಮ್ಗಳ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನೀವೇನು ರಾಜ್ಯದ ಜನರನ್ನು ಬಂದು ನಂಬಿಸೋದು? ನೀವು ಹೇಳೋದನ್ನ ನಾವ್ಯಾಕೆ ನಂಬಬೇಕು? ನಿಮಗೆ ನಿಮ್ಗಳ ಮೇಲೆ ನಂಬಿಕೆ ಇಲ್ಲ, ಮುಖ್ಯಮಂತ್ರಿಗಳು ನಿಮ್ಗೆ ಅಷ್ಟು ನೈತಿಕವಾದ ಮಾನಸಿಕವಾದ ಶಕ್ತಿ ಇಲ್ಲ ಅಂತಾದ್ರೆ ನಿಮ್ಮ ಕೈಯಲ್ಲಿ ನೀವೇನು ನಮ್ಮ ಲೀಡರ್ಗಳಾಗ್ತೀರಿ ನಾಳೆ? ನೀವು ಎಲ್ಲ ಕೂತ್ಕೊಂಡು ಉಸಿಟ್ಕೋತೀರಲ್ಲ ಎಲ್ಲಾರು, ಇಲ್ಲಿ ರೆಸಾರ್ಟ್ಗೆ ಹೋದವರು ಅಷ್ಟೇ, ಅಲ್ಲಿ ಹೋಗಿರೋರು ಅಷ್ಟೇ, ಯಾರು ಕೊಡೋರು ಇದಕ್ಕೆಲ್ಲ ದುಡ್ಡು? ಹೂ ಪೇಸ್ ಯಾರು ಕೊಡ್ತಾರೆ ಇದಕ್ಕೆ? ಸರ್ಕಾರದಿಂದ ಅಲ್ವಾ ಸರ್? ಯಾವ್ದಕ್ಕೆ ರೀ ಸರ್ಕಾರದಿಂದ ಕೊಡ್ತಾರೆ? ಇದಕ್ಕೆಲ್ಲ ಸರ್ಕಾರ ಕೊಡಕ್ಕ ಅದೇ ಯಾವನ್ ರೀ ಕೊಡ್ತಾನೆ ಸರ್ಕಾರದ ಒಂದು ಕಾಸ್ನ ಇದಕ್ಕೆ? ಕೆನ್ನೆ ಒಳಗೆ ಹೋಗಿ ಮತ್ತೆ ಸರ್ಕಾರದ ಕೊಡ್ತಾರೆ ಸರ್? ಇದಕ್ಕೆ ನಾನು ಅದನ್ನೇ ಕೇಳ್ತಿರೋದು, ನನಗೇನು ಗೊತ್ತು ಯಾವನ್ ಕೊಡೋನು ದುಡ್ಡು? ಇದಕ್ಕೆಲ್ಲ ಎಲ್ಲಿಂದ ಬಂತು ಈ ದುಡ್ಡು? ಆ ದುಡ್ಡು ಹಾಕೋನು ಯಾಕೆ ದುಡ್ಡು ಹಾಕ್ತಾನೆ? ಅವನಿಗೆ ಪುಕ್ಕಟೆ ದುಡ್ಡು ಹಾಕ್ತಾನಾ ಧರ್ಮ ಅಂತ? ನಾಚಿಗೇಡು ಐ ಟೆಲ್ ಯು. ಒಂದು ಕಡೆ ಮಂತ್ರಿ ಪದವಿಗಳನ್ನು ಮಾರಾಟಕ್ಕೆ ಇಟ್ಕೋತೀರಿ, ಇನ್ನೊಂದು ಕಡೆ ಇದು, ಮತ್ತೊಂದು ಕಡೆ ಅದು, ಇನ್ನೊಂದು ಕಡೆ ರೆಸಾರ್ಟ್. ವಾಟ್ ರಬ್ಬಿಶ್. ಥೋ, ಸರ್ಕಾರವೇ ಏಕಾಂಗಿಯಾಗಿದೆ. ಇಷ್ಟಾದರೂ ಮಾತ್ರ ಮುಖ್ಯಮಂತ್ರಿಗಳು ಫುಲ್ ಕೂಲ್ ಆಗಿದ್ದಾರೆ. ಇವತ್ತು ವಿಧಾನಸೌಧಕ್ಕೆ ಆಗಮಿಸಿದ್ರು, ಮಂಡ್ಯದಲ್ಲಿ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಕುರಿತು ಸಭೆಯನ್ನು ನಡೆಸಿದ್ರು. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಾನು ಆತಂಕ ಇಲ್ಲ, ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು.
ರಾಜಕೀಯದ ಬೆಳವಣಿಗೆಗಳಿಗೆ ನನಗೆ ಯಾವುದೇ ರೀತಿಯ ಆತಂಕಗಳು ಇಲ್ಲ. ನನಗೆ ಯಾವ ಬೆಳವಣಿಗೆ ಬಗ್ಗೆನೂ ರಾಜಕೀಯದ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ನಾನು ರಾಜ್ಯದ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಂಡ್ಯದ ಮೈಶುಗರ್ ಕಾರ್ಖಾನೆ ಮತ್ತು ಪಾಂಡುಪುರದ ಕಾರ್ಖಾನೆ ಆತಂಕ ಇಲ್ಲ ಅಂದ್ರೆ ರೆಸಾರ್ಟ್ ಯಾಕೆ? ಇಟ್ಸ್ ಓಕೆ, ಅವರವರು ಬಿಟ್ಟಿದ್ದು ಮಾಡ್ಕೊಳ್ಳಿ. ಆತಂಕ ಇಲ್ಲದ್ರೆ ಫ್ಯಾಂಟಾಸ್ಟಿಕ್, ದಟ್ಸ್ ಹೌ ಯು ಶುಡ್ ಮೈಂಟೈನ್ ಯುವರ್ ಸೆಲ್ಫ್. ಗುಡ್, ಆಲ್ ರೈಟ್. ಇದೇ ರೇವಣ್ಣ ಅವರು ಚಪ್ಪಲಿ ಹಾಕತಿಲ್ವಂತೆ, ಯಾಕೋ. ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಬಿಜೆಪಿ ಹಾಗೂ ಪಕ್ಷೇತರ ವಿರುದ್ಧ ಕಿಡಿಕಾರಿದ್ರು. ಇನ್ನು ಸಚಿವ ರೇವಣ್ಣ ಅವರಂತೂ ಚಪ್ಪಲಿ ಇಲ್ಲದೆ ಎಲ್ಲಾ ಕಡೆ ಓಡಾಡಿದ್ರು. ಕೇಳಿದಕ್ಕೆ ಚಪ್ಪಲಿನ ದೇವಸ್ಥಾನದಲ್ಲಿ ಕಳ್ಕೊಂಡೆ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಎಲ್ಲ ನಿಮ್ದೇ ಸರ್ ಇವತ್ತು ರಿಯಾಕ್ಷನ್ ಏನಂತ ಸರ್ ಸಮಾಚಾರ? ಅಲ್ಲ ಸರ್, ಎಲ್ಲ ನಿಮ್ದೇ ಸರ್ ಇವತ್ತು ರಿಯಾಕ್ಷನ್ ಏನಂತ ಸರ್ ಸಮಾಚಾರ? ಈಗ 8 ದಿನ ಇಲ್ಲ ಅವ್ನ ಯಾರ ನಾಗೇಶ್ ಅಂತ ಮಂತ್ರಿ ಆಗಿ ಎಲ್ಲ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅಂದ್ರೆ ಇವ್ರಿಗೆ ಏನ್ ಯಾವನ್ರಿ? ಇವರು ಈ ಬಿಜೆಪಿಯರಿಗೆ ಮಾನ ಮರ್ಯಾದೆ ಇಲ್ಲ. ನೀವು ಮಾಧ್ಯಮದವರು ಕ್ಯಾಕೃಶ್ ಹೋಗಿರ್ರಿ ಅವ್ರಿಗೆ. ಹದಿನೈದು ಅವ್ರಿಗೆ ನಾವು ಹೋಗಿತೀವಿ, ಏನು ಆಗತ್ತೆ ಮಾಡ್ತೀವಿಪ್ಪ. ನಿಮ್ಮವ್ರಿಗೆ ಮಾಡಕ್ ಹೋದಾಗ್ತಾನೆ ನಾವು ತಗಲಿಸ್ಕೊಂಡು ನಮಗೆ ಕ್ಯಾಕರ್ಸ್ ಕ್ಯಾಕರ್ಸ್ ಹೋಗ್ಯಾಕ್ ಬರೋದ್ ನೀವು ಕರೆದು ಅವರಿಬ್ಬರಿಗೂ ಕೊಡುವಾಗ ಈ ಸರ್ಕಾರಕ್ಕೆ ಅವ್ರಿಗೆ ಹೆಂಗಿತ್ತು? ಇವತ್ತು ಬಹಳ ನಾಳೆ ಇಂಪಾರ್ಟೆಂಟ್ ದಿನ. ಸ್ಪೀಕರ್ ಕಚೇರಿಗೆ ಬರ್ತಾರೆ, ಬಂದವ್ರು ಏನೇನು ಪ್ರಾರಂಭ ಮಾಡ್ತಾರೆ ಇಡೀ ಪ್ರಕ್ರಿಯೆನ ಅನ್ನೋದಕ್ಕೆ ನಾಳೆಯಿಂದ ನನ್ನ ಲೆಕ್ಕಾಚಾರದಲ್ಲಿ ಆಟ ಶುರು. ನಾಳೆಯಿಂದ ನನ್ನ ಲೆಕ್ಕಾಚಾರದಲ್ಲಿ ಎಲ್ಲ ಬೆಳವಣಿಗೆಗಳು ಶುರು. ನಾಳೆಯಿಂದ ಈ ಸರ್ಕಾರ ಉಳಿಯತ್ವ ಇಲ್ಲ ಅನ್ನೋದಕ್ಕೆ ಮುಹೂರ್ತ ಇಡಬೇಕು. ಇಲ್ಲಿವರೆಗೆ ಅಲ್ಲ. ಇನ್ನು ಆ ಕಡೆ ಇವತ್ತು ಬಿಜೆಪಿಯವರು ಒಂದು ಸಭೆ ಮಾಡ್ಕೊಂಡಿದ್ದಾರೆ, ನಾಳೆನೂ ಒಂದು ಸಭೆ ಮಾಡ್ತಾರಂತೆ. ಅದು ಅವ್ರ ಶಾಸಕಾಂಗ ಸಭೆ. ಓಕೆ, ಮಾಡಲಿ. ಇವತ್ತು ಸಭೆ ಆದಮೇಲೆ ಯಡಿಯೂರಪ್ಪನವರು ಹೀಗಂದ್ರು. ಯಾವ ಕುಮಾರಸ್ವಾಮಿ ಸರ್ಕಾರ ಬಹುಮತವನ್ನು ಕಳ್ಕೊಂಡಿದೆಯೋ ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ನಿಮಗೇನಾದರೂ ಮಾನ ಮರ್ಯಾದೆ ಗೌರವ ಏನಾದರೂ ಇದ್ದರೆ, ಪ್ರಾಮಾಣಿಕರಿದ್ದರೆ, ಡೆಮಾಕ್ರಸಿ ಬಗ್ಗೆ ವಿಶ್ವಾಸ ಇದ್ದರೆ, ಕಳಕಳಿ ಇದ್ದರೆ ತಕ್ಷಣ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಡೆಮಾಕ್ರಸಿನಲ್ಲಿ ಯಾರಿಗೆ ವಿಶ್ವಾಸ ಇದೆಯೋ, ಯಾರು ಕೊಲೆ ಮಾಡ್ತಿದ್ದೀರೋ, ದೇವರೇ ಕಾಪಾಡಬೇಕು ನಮ್ಮನ್ನು. ಕರ್ನಾಟಕ ರಾಜಕೀಯ ಹೈಡ್ರಾಮಾ ಸಂಸತ್ನಲ್ಲೂ ಕೂಡ ಗದ್ದಲವನ್ನು ಎಬ್ಬರಿಸಿತು. ವಿಷಯ ಪ್ರಸ್ತಾಪ ಮಾಡಿದಂಥ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ, ಎಲ್ಲೆಲ್ಲಿ ನಾವು ಅಧಿಕಾರದಲ್ಲಿದ್ದೀವೋ ಅಲ್ಲೆಲ್ಲ ಸರ್ಕಾರ ಉರುಳಿಸೋ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಇದು ಕುಮ್ಮಕ್ಕು ಅವ್ರದ್ದು ಅಂತ ದೂರಿದ್ರು. ರಾಜನಾಥ್ ಸಿಂಗ್ ಮಾತನಾಡಿ, ನಮಗೂ ಕರ್ನಾಟಕದಲ್ಲಿ ಆಗ್ತಾ ಇರೋ ಬೆಳವಣಿಗೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ಮಧ್ಯಪ್ರದೇಶ ಜಹಾ ಕರ್ನಾಟಕ ಜಹಾ ಹಮಾರಾ ಸರ್ಕಾರ ಹೈ, ಯೆ ಸರ್ಕಾರ ಕೋ ತೋರ್ನೆ ಕೆ ಲಿಯೆ ಯೆ ದಲ್ ಬದಲು ಕಿ ಏಕ್ ಹರ್ಕತ್ ಕಿಯಾ ಜಾ ರಹೆ ಹೈ ಔರ್ ಯೆ ದಲ್ ಬದಲು ಕೋ ಅಂಜಾಮ್ ದೇನೆ ಕೆ ಲಿಯೆ ಯೆ ಸರ್ಕಾರ ಖುದ್ ತರೀಕೆ ಸೆ ಸಾಜಿಶ್ ರಚ ರಹೆ ಹೈ ಸರ್. ಯೆ ಹಮಾರೆ ಪಾರ್ಟಿ ಕೋ ಎಂಎಲ್ಎ ಕೋ ಲೆ ಗಯೆ ಬೊಂಬೆ ಮೇ ಆಲಿಶಾನ್ ಹೋಟೆಲ್ ಮೇ ರಖಾ ಹೈ. ಜೊ ದಲ್ ಬದಲು ಎಂಎಲ್ಎ ಆಜ್ ರಾಜ್ಯಪಾಲ್ ಸಾಹಬ್ ಕೆ ಪಾಸ್ ಗಯೆ, ರಾಜ್ಯಪಾಲ್ ಸಾಹಬ್ ಕಿ ದಫ್ತರ್ ಸೆ ನಿಕಲ್ತೆ ಹಿ ಉನ್ಕೆ ಲಿಯೆ ಗಾಡಿ ತಯಾರ ಹೈ, ಪ್ಲೇನ್ ತಯಾರ ಹೈ, ಹೋಟೆಲ್ ತಯಾರ ಹೈ. ಇಸ್ಮೆ ಯೆ ಸಾಬಿತ್ ಹೋತೆ ಹೈ ಇಸ್ಕೆ ಪೀಚೆ ಏಕ್ ಪ್ರೀ ಡಿಟರ್ಮೈನ್ಡ್ ಓಯಲ್ ಕ್ಯಾಲ್ಕುಲೇಟೆಡ್ ಏಕ್ ಡಿಸೈನ್ ಹೈ. ಕರ್ನಾಟಕ ಮೇ ಇಸ್ ಸಮಯ ಜೋ ಕುಚ್ ಭಿ ಹೋ ರಹಾ ಹೈ ಉಸ್ಸೆ ಹಮಾರಿ ಪಾರ್ಟಿ ಕಾ ಕೋಯಿ ಲೇನಾ ದೇನಾ ನಹೀ ಔರ್ ಆಜ್ ತಕ್ ಕಾ ಹಮಾರಿ ಪಾರ್ಟಿ.